ನಮಸ್ಕಾರ, ನಾನು ಮಂಜುನಾಥ್ ತೋಟಗೇರ್. ಸೊ ದಿನದ ವಿಶೇಷ ಕುರಿತು ವಿಶೇಷ ಅತಿಥಿಗಳನ್ನು ಇವತ್ತು ನಿಮಗೆ ಪರಿಚಯ ಮಾಡಿಸೋ ಮುಖಾಂತರ ಸಾಕಷ್ಟು ನಾವು ಸುದ್ದಿಗಳನ್ನು ತಮ್ಮ ಮುಂದೆ ತಮ್ಮ ಗಮನಕ್ಕೆ ತರ್ತಾ ಇರ್ತಕ್ಕಂಥ ವಿಚಾರ ಏನಂತಂದರೆ, ಎಷ್ಟೋ ಸಾರಿ ಕಾನೂನಿನ ಅರಿವು ಇದ್ದರೂ ಸಹ ಎಷ್ಟೋ ಯುವಕರು ದಾರಿ ತಪ್ತಾ ಇದ್ದಾರೆ. ಸೊ ಹೇಳ್ತಕ್ಕಂಥ ಮನೆಯಲ್ಲಿ ತಂದೆ ತಾಯಿ ಹಿರಿಯರು ಎಲ್ಲರೂ ಇದ್ದರೂ ಸಹ ದುಶ್ಚಟಕ್ಕೆ ಬಲಿಯಾಗಿ ತಮ್ಮನ್ನು ತಾವು ಜೀವನದ ಅತ್ಯುತ್ತಮ ಕ್ಷಣಗಳನ್ನು ಈ ಒಂದು ಜೈಲಿನಲ್ಲಿ ಕಳೀತಾ ಇದ್ದಾರೆ. ಸೊ ಆ ವಿಚಾರದ ಕುರಿತು ಇವಾಗೇನು ನಾವು 2012 ಈ ಒಂದು ಪೋಕ್ಸೋ ಕಾಯ್ದೆ ಕುರಿತು ನಾವು ಸಾಕಷ್ಟು ಕೇಳ್ತಾ ಇದ್ದೀವಿ. ಸೊ ಅಷ್ಟಲ್ಲೇ ನಮ್ಮ ಸುತ್ತಮುತ್ತ ಇರತಕ್ಕಂಥ ಎಷ್ಟೋ ಯುವಕರು ಎಷ್ಟೋ ಹಿರಿಯರು ಇವತ್ತು ಜೈಲಲ್ಲಿ ಮುದ್ದೆ ಮುರಿತ ಕೂತ್ಕೊಂಡಿದ್ದಾರೆ. ಕಾರಣ ಏನಂತಂದರೆ, ಈ 18 ಒಳಗಿರ್ತಕ್ಕಂಥ ಈ ಏನು ಮಕ್ಕಳಿದ್ದಾರೆ, ಆ ಮಕ್ಕಳ ಕುರಿತು ಲೈಂಗಿಕವಾಗಿ ನಡೀತಕ್ಕಂಥ ಅಪರಾಧಗಳ ಒಂದು ರಕ್ಷಣೆಗೆ ಇರ್ತಕ್ಕಂಥ ಕಾಯ್ದೆ ಅಂತಂದರೆ ಅದು ಪೋಕ್ಸೋ ಕಾಯ್ದೆ ಅಂತ ಹೇಳ್ಬೋದು. 2012 ಒಂದು ಕಾಯ್ದೆ ಜಾರಿಗೆ ಬಂತು. ಸೊ 2012 ಇವತ್ತು ಇವಾಗೇನು ನಡೀತಾ ಇದೆ, 2024 12 ಈ ಜರ್ನಿ ಏನಿದೆ ಪೋಕ್ಸೋ ಕಾಯ್ದೆ ಅಂತಕ್ಕಂಥದ್ದು ಎಲ್ರಿಗೂ ಪರಿಚಯ ಆಗಿ 12 ಆದರೂ ಸಹ ಎಷ್ಟೋ ಅಪರಾಧಗಳು ಇನ್ನೂ ನಡೀತಾನೆ ಇದೆ, ಎಷ್ಟೋ ಪ್ರಕರಣಗಳು ಬೀಳ್ತಾನೆ ಇದ್ದಾವೆ, ಎಷ್ಟೋ ಯುವಕರು ಎಷ್ಟೋ ಹಿರಿಯರು ಎಷ್ಟೋ ರುದ್ರು ಇವತ್ತು ಜೈಲಲ್ಲಿ ಕಂಬಿ ಹೆಣಿಸ್ತಾ ಕೂತ್ಕೊಂಡಿದ್ದಾರೆ. ತಮ್ಮ ತಮ್ಮ ಮನೆಯಲ್ಲಿ ನಿಂತ್ಕೊಂಡಿರ್ತಕ್ಕಂಥವರಿಗೆ ಅವರ ಮರ್ಯಾದೆಯನ್ನು ಕಳೆಯೋದ್ರ ಜೊತೆಗೆ ತಮ್ಮನ್ನು ತಾವು ಇವತ್ತು ಹಾಳು ಮಾಡ್ಕೊತಾ ಇದ್ದಾರೆ. ಸೊ ವಿಚಾರ ಇಷ್ಟ ವೀಕ್ಷಕರೇ, ಪೋಕ್ಸೋ ಕಾಯ್ದೆ ಕುರಿತು ಸಂಕ್ಷಿಪ್ತ ಮಾಹಿತಿಗೆ ನಮ್ಮ ಕೊಪ್ಪಳದ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರ್ತಕ್ಕಂಥ ಶ್ರೀಮತಿ ಗೌರಮ್ಮ ಎಲ್ ದೇಸಾಯಿ ಅವರ ಜೊತೆಗೆ ನಾವು ವಿಶೇಷ ಸಂದರ್ಶನವನ್ನು ಹಮ್ಮಿಕೊಂಡಿದ್ದೀವಿ. ಸೊ ಬನ್ನಿ, ಪ್ರಾರಂಭ ಮಾಡೋಣ ಮೇಡಮ್ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊಟ್ಟ ಮೊದಲಿಗೆ ನಾವು ನಿಮಗೆ ಒಂದು ಥ್ಯಾಂಕ್ಸ್ ಹೇಳ್ಬೇಕೇನಂತಂದ್ರೆ, ಒಂದು ಸೂಕ್ಷ್ಮ ಕಂಟೆಂಟ್ ಆಗಿರ್ತಕ್ಕಂಥ ಪೋಕ್ಸೋ ಕುರಿತು ಸೊ ಇವತ್ತು ವಿಚಾರವನ್ನು ಯಾರು ಬಹಿರಂಗ ಪಡಿಸೋಕೆ ಬಹಳ ಹಿಂದೆ ಮುಂದೆ ನೋಡ್ತಾರೆ. ಯಾಕಂತಂದ್ರೆ ಬಹಳ ಸೂಕ್ಷ್ಮ ವಿಚಾರ. ಸೊ ದಿನ ವಹಿ ತಾವು ಸಾಕಷ್ಟು ಕೇಸ್ಗಳನ್ನು ಹ್ಯಾಂಡಲ್ ಮಾಡಿದ್ರಿ, ಇದುವರೆಗೂ ಸಾಕಷ್ಟು ಜನರನ್ನ ಒಳಗಾಕ್ಸಿದ್ರಿ. ಸೊ ಎಷ್ಟೋ ಅಪರಾಧದ ಸೂಕ್ಷ್ಮಾತಿ ಸೂಕ್ಷ್ಮ ಲೈಂಗಿಕ ಪ್ರಕರಣಗಳನ್ನ ಬಹಳ ನೀಟಾಗಿ ಹ್ಯಾಂಡಲ್ ಮಾಡೋ ಮುಖಾಂತರ ನಿರಪರಾಧಿಗಳಿಗೆ ಒಳ್ಳೆಯದನ್ನ ಮಾಡಿದ್ರಿ, ಅಪರಾಧಿಗಳನ್ನ ಖಂಡಿತ ತಾವು ಆ ಒಂದು ಸ್ಥಾನಕ್ಕೆ ತಾವು ಕಳಿಸೋ ಮುಖಾಂತರ ಕೆಲಸ ಮಾಡಿ. ನಿರಪರಾಧಿಗಳು ಇರೋದಿಲ್ಲ ನಮ್ಮಲ್ಲಿ, ಅಪರಾಧಿಗಳೇ ಬಂದಿರ್ತಾರೆ. ಅದರಲ್ಲಿ ಕೆಲವರು ತಪ್ಪಿಸ್ಕೊಳ್ತಾರೆ ಅಂತ ಹೇಳ್ಬಹುದು ಅಷ್ಟೇ. ಅಂದ್ರೆ ಕಾನೂನಿಗೆ ಕಣ್ಣಿಗೆ ಮಣ್ಣು ಎರಚೋ ಮುಖಾಂತರ ತಪ್ಪಿಸ್ಕೊಳ್ತಾರೆ. ಏನೋ ಕಾರಣಗಳು, ಸಾಕ್ಷ್ಯಾಧಾರಗಳು ಸಿಗದೇ ಇರುವಾಗ, ಬಾಧಿತಳು ತನಗಾಗಿರ್ತಕ್ಕಂಥ ಅನ್ಯಾಯವನ್ನು ಹೇಳದೇ ಇರುವಾಗ ಕೋರ್ಟ್ ಅಲ್ಲಿ, ಆ ಸಂದರ್ಭದಲ್ಲಿ ಆ ಅಪರಾಧಿಗಳು ಅಂತ ಕೋರ್ಟ್ ಮುಂದಿರ್ತಕ್ಕಂಥವ್ರು ಬಿಡುಗಡೆ ಆಗಿರುವಂತ ಸಾಧ್ಯತೆಗಳಿದೆ. ಅದು ಬಿಟ್ರೆ ಪೋಕ್ಸೋ ಪ್ರಕರಣಗಳಲ್ಲಿ ಏನು ಆರೋಪಿತರಾಗಿ ಬರ್ತಾರೋ ಅವರು ಮಾಡಿರ್ತಕ್ಕಂಥ ಅಪರಾಧ ರುಜುವಾತಾದಾಗ ಮಾನ್ಯ ನ್ಯಾಯಾಲಯಗಳಿಗೂ ಅವರಿಗೆ ಶಿಕ್ಷೆಯನ್ನು ವಿಧಿಸ್ತಾ ಇದೆ. ಸೊ ಒಟ್ಟಾರೆ ಪೋಕ್ಸೋ ಅಂದ್ರೆ ಏನು ಮೇಡಮ್ ಅವ್ರೆ, ಸಾಕಷ್ಟು ಜನರಿಗೆ ಗೊತ್ತೇ ಇಲ್ಲ, ಇದು ಯುವಕರಿಗೂ ಗೊತ್ತಿಲ್ಲ. ಇವತ್ತೇ ಪೋಕ್ಸೋ ಅಂತಂದ್ರೆ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ಸ್ ಫ್ರಾಮ್ ಸೆಕ್ಷುಯಲ್ ಆಫೆನ್ಸಸ್ ಅಂತ, ಅಂದ್ರೆ ಮಕ್ಕಳನ್ನ ಲೈಂಗಿಕ ದೌರ್ಜನ್ಯದಿಂದ ಮಕ್ಕಳನ್ನ ತಡೆಗಟ್ಟುವಂತ ಒಂದು ಕಾನೂನು ಇದು. 18 ಒಳಗಿರ್ತಕ್ಕಂಥ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳು ಯಾರಾದ್ರೂ ಆಗಿರ್ಬೋದು, ಮಕ್ಕಳನ್ನ ಈ ಒಂದು ಕೃತ್ಯದಿಂದ ದುಷ್ಕೃತ್ಯದಿಂದ ಆ ಒಂದು ಅತ್ಯಾಚಾರದಂತ ಅಮಾನವೀಯ ಕೃತ್ಯಗಳು ನಡೆದಾಗ ಆ ಮಕ್ಕಳ ಬದುಕು ಬರಡಾಗಿ ಹೋಗುತ್ತೆ ಅನ್ನುವಂತ ಉದ್ದೇಶದಿಂದ, ಹಾಗೆ ಆಗಬಾರದು ಅನ್ನುವಂತ ಉದ್ದೇಶಕ್ಕಾಗಿ ಈ ಕಾನೂನು ಅಂತಕ್ಕಂಥದ್ದು ಜಾರಿಯಲ್ಲಿದೆ ಅನ್ನುವಂಥದ್ದು. ಸೊ ನಾವು ನೋಡಿದ ಹಾಗೆ ಸುಮಾರು 2021 ಡಾಟಾ ತಗೊಳ್ಳೋಣ ಮೇಡಮ್ ಅವರು, 2021 36, 22 70 ಗಡಿ ದಾಟಿತ್ತು, 23 53 ಕೇಸ್ಗಳು ಆಯ್ತು. ಸೊ ಸ್ಟಿಲ್ 2024 ಐ ಥಿಂಕ್ 50 ಕ್ರಾಸ್ ಆಗಿರಬಹುದು, 56 ಪ್ರಕರಣಗಳು ಈಗ 56 ಪ್ರಕರಣಗಳು ಈಗ ಆಲ್ರೆಡಿ ದಾಖಲಾಗಿದ್ದಾವೆ. ಇಷ್ಟು ಈಗ ಕಾನೂನು ಅಂತಕ್ಕಂಥದ್ದು ಸುಲಲಿತವಾಗಿ ಸಾಕಷ್ಟು ಜನರಿಗೆ ರೀಚ್ ಆಗಿರಲ್ಲ ಅನ್ಕೊಳ್ಳೋಣ, ಬಟ್ ಪೋಕ್ಸೋ ಅಂತಕ್ಕಂಥದ್ದು ಗ್ರಾಮೀಣ ಭಾಗಗಳಲ್ಲಿ ಹೆಚ್ಚಾಗ್ತಾ ಇದೆ ಅಲ್ವಾ ಮೇಡಮ್, ಏನೆಲ್ಲ ತಮ್ಮ ಗಮನಕ್ಕೆ ಬಂದಂತ ಸಂದರ್ಭ ಪೋಕ್ಸೋ ಪ್ರಕರಣಗಳಲ್ಲಿ ಯಾಕೆ ಹೆಚ್ಚಾಗ್ತಾ ಇದೋ ಪ್ರಕರಣಗಳು ಅಂತಂದ್ರೆ, ಪೋಕ್ಸೋ ಆಕ್ಟ್ ಅಂದ್ರೆ ಏನು, ಯಾವ ಸಂದರ್ಭದಲ್ಲಿ ನಾವು ಸಿಕ್ಕಾಕೊಳ್ತೀವಿ ಅಂತಕ್ಕಂಥದ್ದು ಯುವಕರಿಗೆ ಗೊತ್ತಿಲ್ಲ. ಬಾಧಿತರು ಏನು ವಿಕ್ಟಿಮ್ ಹುಡುಗಿಯರು ಬರ್ತಾರಾ, ಅವರಿಗೂ ಕೂಡ ಈ ಪ್ರಕರಣದ ತೀವ್ರತೆಗಳು ಗೊತ್ತಿಲ್ಲ. ಈ ಬಾಧಿತರು ಎಷ್ಟೋ ಪ್ರಕರಣಗಳಲ್ಲಿ ನಮ್ಮಲ್ಲಿ ಈ ಪೋಕ್ಸೋ ಅಂತಕ್ಕಂಥದ್ದು ಯಾವುದೋ ಒಬ್ಬ ವ್ಯಕ್ತಿ ಅಪ್ರಾಪ್ತ ವಯಸ್ಕ ಮಕ್ಕಳನ್ನ ಅಪಹರಿಸ್ಕೊಂಡು ಹೋಗಿ ಅತ್ಯಾಚಾರ ಮಾಡುವಂತ ಪ್ರಕರಣಗಳು ಅಂತ ನಾವು ಹೇಳ್ತೀವಲ್ಲ. ಅದ್ರಲ್ಲಿ ಕೆಲವೊಂದ್ಸರಿ ಏನಾಗುತ್ತ, ಈ ಲವ್ ಕೇಸಸ್ ಅಲ್ಲಿ ಕೂಡ ಕೆಲವು ಪೋಕ್ಸೋ ಪ್ರಕರಣಗಳಾಗಿ ಅವು ಕನ್ವರ್ಟ್ ಆಗ್ತಾ ಇದಾವೆ. ಪ್ರೀತಿಸಿ ಒಂದಕ್ಕೊಂದು ಹುಡುಗ ಹುಡುಗಿ ಒಪ್ಕೊಂಡು, ಅಥವಾ ಅವ್ರನ್ನ ಪುಸ್ತಲಾಯಿಸಿನೋ, ಅವ್ರ ನಂಬಿಸಿನೋ, ಅವ್ರಿಗೇನೋ ಒಂದು ಆಮಿಷಗಳನ್ನ ತೋರಿಸೋದ್ರ ಮೂಲಕ, ಈ ಮೊಬೈಲ್ಗಳನ್ನು ಕೊಡಿಸೋದ್ರ ಮೂಲಕ
ಈ ಯುವಕರು ಏನ್ ಮಾಡ್ತಾರ, ಹುಡುಗಿಯರನ್ನ ದಾರಿ ತಪ್ಪಿಸಿ ಅವರ ಪೇರೆಂಟ್ಸ್ ಗೆ ಗೊತ್ತಾಗದಿರೋ ಹಾಗೆ ಹುಡುಗಿಯರನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗುವಂತದ್ದು. ಅಲ್ಲಿ ಅವ್ರ ಮಧ್ಯೆ ನಡೀತಕ್ಕಂತ ಲೈಂಗಿಕ ಕ್ರಿಯೆಗಳು ನಡೆದ ನಂತರದಲ್ಲಿ ಅವ್ರ ಸಿಕ್ ಹಾಕೊಂಡು ಈ ಪೇರೆಂಟ್ಸ್ ಕಂಪ್ಲೇಂಟ್ ಮಾಡುವಂತದ್ದು ಪ್ರಕರಣ ದಾಖಲಾಗ್ತಾ ಇದ್ದಾವೆ. ಹಾಗೆ ಹಾಗೆ ಆಗುವಂತದ್ದು ಅದರ ಪರಿಣಾಮಗಳ ಬಗ್ಗೆ ಅವ್ರಿಗೆ ಯಾರಿಗೂ ತಿಳುವಳಿಕೆ ಇಲ್ಲ, ತಿಳುವಳಿಕೆ ಇಲ್ಲ. ಈ ಪ್ರಕರಣಗಳು ದಾಖಲಾಗೋದಿಕ್ಕೆ ಕಾರಣಗಳನ್ನು ಹುಡುಕೊಂಡು ಹೋದ್ರೆ ಪೇರೆಂಟ್ಸ್ ಎಲ್ಲ ಕೂಲಿ ಕಾರ್ಮಿಕ ಮಕ್ಕಳು ಬಹಳಷ್ಟು ಜನ ನಮ್ಮಲ್ಲಿ ಬರ್ತಕ್ಕಂತ ಆರೋಪಿತರಾಗಿರ್ಬೋದು, ವಿಕ್ಟಿಮ್ ಆಗಿರ್ಬೋದು. ಹೆಚ್ಚು ಜನ ಈ ಲೇಬರ್ ಕ್ಲಾಸ್ ಜನ, ಅವ್ರು ತಮ್ಮ ಹೊಟ್ಟೆ ಪಾಡಿಗಾಗಿ ತಂದೆ ತಾಯಿ ದುಡಿತಾ ಇರ್ಬೇಕಾದ್ರೆ ಈ ಹೆಣ್ಣು ಮಕ್ಕಳು ಕೆಲವು ಸರಿ ಎಲ್ಲೋ ಬಲಿ ಪಶು ಆಗ್ತಕ್ಕಂಥದ್ದು, ಮತ್ತು ಗಂಡು ಮಕ್ಕಳು ಒಂದು ಯಾವುದೋ ಆಕರ್ಷಣೆಗೊಳಗಾಗಿ ಈ ತರದ ಒಂದು ಕೃತ್ಯಗಳನ್ನ ಮಾಡುವಂಥದ್ದು, ಇನ್ನು ಕೆಲವು ಸರಿ ಈ ಕುಡಿತದ ಚಟಗ ಇರ್ತಕ್ಕಂಥ ವ್ಯಕ್ತಿಗಳು ಅತ್ಯಾಚಾರ ಮಾಡುವಂತಹ ಪ್ರಕರಣಗಳು, ಮಕ್ಕಳನ್ನ ಯಾವುದೋ ಒಂದು ದೌರ್ಬಲ್ಯಗಳನ್ನ ಉಪಯೋಗಿಸ್ಕೊಂಡು ಸಣ್ಣ ಮಕ್ಕಳ ಮೇಲೆ ಅತ್ಯಾಚಾರ ಆಗುವಂತಹ ಪ್ರಕರಣಗಳು ಇರೋದ್ರಿಂದ ಗ್ರಾಮೀಣ ಭಾಗದಲ್ಲಿರ್ತೇನೆ ಹೆಚ್ಚು ಪ್ರಕರಣಗಳು ನಮ್ಮ ಹತ್ರ ಬರ್ತವೆ ಅನ್ನೋದು ಕೂಡ ಅಷ್ಟೇ ಸತ್ಯ. ಸೊ ಒಟ್ಟಾರೆ ಅಂತಂದ್ರೆ ಇವಾಗ ಗ್ರಾಮೀಣ ಭಾಗಗಳಲ್ಲಿ ಹಾಗೂ ನಗರ ಭಾಗಗಳಲ್ಲಿ ಹೆಚ್ಚಾಗ್ತಾ ಇದಾವೆ ಅಂತ ಹೇಳ್ತಾ ಇದ್ರಿ. ಸೊ ಎಂಟರ್ ಇವನ್ ತಡೆಗಟ್ಟಕ್ಕೋಸ್ಕರ ತಡೆಗಟ್ಟಬೇಕಂತಂದ್ರೆ ಕಂಪ್ಲೀಟ್ ಈ ಪೋಕ್ಸೋ ಕುರಿತು ಅರಿವು ಕೊಡ್ಬೇಕಂತಂದ್ರೆ ಏನೆಲ್ಲ ಕಾರ್ಯಕ್ರಮ ಶಾಲಾ ಕಾಲೇಜುಗಳಲ್ಲಿ ಮಕ್ಕಳಿಗೆ ಇದ್ರ ಬಗ್ಗೆ ತಿಳುವಳಿಕೆ ಹೇಳಬೇಕು. ಒಂದು, ನಾವು ಲೈಂಗಿಕ ಶಿಕ್ಷಣವನ್ನ ಮಕ್ಕಳಿಗೆ ಕೊಡ್ತೀವಿ ಅನ್ನೋದಕ್ಕಿಂತ ನೈತಿಕ ಶಿಕ್ಷಣವನ್ನ ಮಕ್ಕಳಿಗೆ ಕೊಡಬೇಕಾಗಿರ್ತಕ್ಕಂಥ ನೆಸೆಸಿಟಿ ಇದೆ ಅಂತ ನನಗೆ ಅನಿಸ್ತಾ ಇದೆ. ಈ ಎಲ್ಲಾ ಪ್ರಕರಣಗಳನ್ನು ನೋಡಿದಾಗ ಪೇರೆಂಟ್ಸ್ ಆಗಿರ್ಬೋದು, ಶಾಲಾ ಶಿಕ್ಷಕರಾಗಿರ್ಬೋದು, ಮಕ್ಕಳಲ್ಲಿ ಮೌಲ್ಯಗಳನ್ನ ಬಿತ್ತುವಂತ ಕೆಲಸ ಆಗ್ಬೇಕಾಗಿದೆ. ಹೆಣ್ಣು ಮಕ್ಕಳನ್ನ ಗೌರವಿಸುವಂತ ವ್ಯಕ್ತಿತ್ವ ಗಂಡು ಮಕ್ಕಳಲ್ಲಿ ಬೆಳೆಸ್ಬೇಕು. ಹೆಣ್ಣು ಮಕ್ಕಳಿಗೆ ತಾವೇನು ತಮ್ಮ ಜವಾಬ್ದಾರಿಗಳು ಏನು ಅಂತಕ್ಕಂಥದ್ದನ್ನ ಕಲಿಸುವಂತ ಕೆಲಸ ಆಗ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ಜಾಗೃತಿ ವಹಿಸಿದ್ರೆ ಬಹಳಷ್ಟು ಪ್ರಕರಣಗಳನ್ನು ತಡೆಗಟ್ಟಬಹುದು. ನೇರವಾಗಿ ಶ್ರೀಮತಿ ಗೌರಮ್ಮ ಮೇಡಮ್ ಹೇಳದೇನಂತಂದ್ರೆ, ಐದನೇ ಕ್ಲಾಸಿಂದ ಓದ್ತಾ ಇರ್ತಾರೆ ಮಕ್ಕಳು. ಸೊ ಐದರಿಂದ ಏಳನೇ ಕ್ಲಾಸ್ ಬರೋದ್ರೊಳಗೆ ವಿದ್ಯಾರ್ಥಿನಿಯರು ತಾವು ಕೇಳಿದ್ರೆ ಮ್ಯಾಚೋರ್ಡ್ ಆಗ್ತಾರೆ ಅಂತ, ಋತುಮತಿ ಆಗ್ತಾ ಇರ್ತಾರೆ, ಅಂದ್ರೆ ತಮ್ಮ ಗ್ರಾಮೀಣ ಭಾಗಗಳಲ್ಲಿ ದೊಡ್ಡವಳು ಆಗ್ತಾಳೆ ಅಂತ ಹೇಳ್ತೀರಿ. ಸೊ ಆ ಭಾಗದ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಐದನೇ ತರಗತಿಯಿಂದ ಏಳನೇ ತರಗತಿ ಒಳಗಡೆನೆ ಈ ಪೋಕ್ಸೋ ಶಿಕ್ಷಣದ ಅರಿವು ಕೊಡಬೇಕು ಅಂತ ತಾವು ನಿಜವಾಗ್ಲೂ ಹೇಳ್ತಾ ಇದ್ರಿ. ನೈತಿಕ ಶಿಕ್ಷಣ ಮಾರಲ್ ಎಜುಕೇಶನ್ ಅವಶ್ಯಕತೆ ಇದೆ ಮಕ್ಕಳಿಗೆ. ಇವತ್ತೇನಾಗಿದೆ ಶಿಕ್ಷಣ ವ್ಯವಸ್ಥೆಯಲ್ಲಿ, ಒಂದು ನನಗೆ ಅನಿಸ್ತಾ ಇರೋದು ಏನಂದ್ರೆ, ನಾವು ಸಣ್ಣ ಮಕ್ಕಳಿರುವಾಗ ಶಾಲೆಯಲ್ಲಿ ಮಕ್ಕಳಿಗೆ ಈ ಮೌಲ್ಯಯುತ ಶಿಕ್ಷಣಗಳನ್ನ ಕಲಿಸ್ತಾ ಇದ್ರು. ರಾಮಾಯಣ ಮಹಾಭಾರತಗಳನ್ನ ಹೇಳ್ತಿದ್ರು, ವಿಶ್ವಾಮಿತ್ರ ದುಷ್ಯಂತ ಮತ್ತು ಶಕುಂತಲೆಯರ ಕಥೆಗಳನ್ನ ಹೇಳ್ತಿದ್ರು. ದುಷ್ಯಂತ ಮತ್ತು ಶಕುಂತಲೆಯರ ಕಥೆಗಳು ಎಷ್ಟೋ ಮಕ್ಕಳ ಭವಿಷ್ಯವನ್ನ ಬದಲಾಯಿಸಿರುವ ಅಂತ ನಾನು ಅನ್ಕೊಳ್ತೀನಿ. ಬಟ್ ಇವತ್ತು ಅದು ಯಾವುದು ಮೌಲ್ಯಯುತ ಶಿಕ್ಷಣಗಳು ಮಕ್ಕಳಿಗೆ ಸಿಗ್ತಾ ಇಲ್ಲ. ಮೊಬೈಲ್ಗಳ ದಾಸರಾಗ್ಬಿಟ್ಟಿದ್ದಾರೆ ಮಕ್ಕಳು. ಆಮೇಲೆ ಶಾಲೆಯಲ್ಲಿ ಕೂಡ ಶಿಕ್ಷಕರಿಗೆ ಮಕ್ಕಳನ್ನ ಕಂಟ್ರೋಲ್ ಮಾಡಿ ಅವ್ರಿಗೆ ಏನು ಮೌಲ್ಯಗಳನ್ನು ತುಂಬಬೇಕು ಅನ್ನುವಂಥದ್ದು ಆಗ್ತಾ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. ಅವುಗಳನ್ನ ಕಲಿಸ್ಬೇಕು ಅಂತಕ್ಕಂಥದ್ದು. ಒಂದ್ ರೀತಿ ತಾವ್ ಹೇಳಿದ್ರೆ ಈ ಸ್ಮಾರ್ಟ್ ಫೋನ್ಗಳ ಬಳಕೆ ಹೆಚ್ಚಾಗಿರೋದ್ರಿಂದ ಕೂಡ ಈ ಒಂದು ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ದಾವೆ. ಆ ಆಕರ್ಷಣೆ ಯಾವ್ದೋ ಒಂದು ಮೂಲದಲ್ಲಿ ಅವ್ರನ್ನ ಎಲ್ಲೋ ಕರ್ಕೊಂಡು ಹೋಗ್ಬಿಡೋದು, ಎಲ್ಲೋ ಹೋಗ್ಬಿಡೋದು, ಅಲ್ಲಿ ಹೋದ ನಂತರದಲ್ಲಿ ಆಕೆ ಅಸಹಾಯಕಳಾಗ್ತಾಳೆ, ಅವನು ಆಕಿನ ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು, ಈ ತರದ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಅಂತ. ಅಂದ್ರೆ ಮೇಡಮ್, ಈಗ ಪೋಕ್ಸೋ ಅಂತಕ್ಕಂಥದ್ದು 18 ವರ್ಷದ ಒಳಗಿರುವ ಗಂಡು ಮಕ್ಕಳಾಗಿರ್ಬೋದು, ಹೆಣ್ಣು ಮಕ್ಕಳಾಗಿರ್ಬೋದು, ಅವ್ರ ಮೇಲೆ ಲೈಂಗಿಕ ಕಿರುಕುಳಗಳು ಅತ್ಯಾಚಾರಗಳಾಗಿರುವಂತ ಪ್ರಕರಣಗಳು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಕೂಡ ಗಂಡು ಮಕ್ಕಳ ಮೇಲೆ ಕೂಡ ಈ ಅನೈಸರ್ಗಿಕ ಕ್ರಿಯೆಗಳಾಗಿರ್ತಕ್ಕಂಥದ್ದು ಪ್ರಕರಣಗಳು ದಾಖಲಾಗಿತ್ತು. ಮತ್ತು ಈಗಾಗಲೇ ಒಂದು ಪ್ರಕರಣದಲ್ಲಿ ನಮ್ಮ ಕೊಪ್ಪಳ ನ್ಯಾಯಾಲಯ ಶಿಕ್ಷೆಯನ್ನು ಕೂಡ ವಿಧಿಸಿತ್ತು. ಅಂದ್ರೆ ಕಂಪ್ಲೀಟ್ ಲಿಂಗ ತಟಸ್ಥ ಅಂತ ಹೇಳ್ಬೋದು. 18 ವರ್ಷದ ಒಳಗಿರ್ತಕ್ಕಂತ ಅಪ್ರಾಪ್ತ ಇರ್ತಕ್ಕಂತ ಎಲ್ಲ ಮಕ್ಕಳು ಕೂಡ ಈ ಪೋಕ್ಸೋ ಪ್ರಕರಣದ ಅಡಿಯಲ್ಲಿ ಬಾಧಿತರು ಅಂತ ನಾವು ಗುರುತಿಸ್ತೀವಿ ಅವರಿಗೆ. ಈಗ ಸಪೋಸ್ ಟು 18 ವರ್ಷದ ಒಳಗೆ ಓದ್ತಕ್ಕಂಥ ಮಕ್ಕಳು ಇವನ್ ಕಾಲೇಜ್ ಮೆಟ್ಲೆಲ್ಲ ಬಂದ್ಬಿಟ್ಟಿರ್ತಾರೆ 16ನೇ ವರ್ಷಕ್ಕೆ. ಪ್ರೀತಿ ಪ್ರೇಮ ಇತ್ಯಾದಿ ಚಿಗುರೊಡೆದಾಗ ಕಾಮನ್ ಆಗಿ ಎಲ್ಲ ರೀತಿಯಿಂದ ಅವರು ಮುಂದುವರೆದಂತ ಸಂದರ್ಭ ಬಂದಾಗ ಪೋಕ್ಸೋ ಕಾಯ್ದೆ ಅವ್ರ ಮೇಲೆ ಅನ್ವಯ ಆಗುತ್ತಾ? ಹೆಂಗೆ? 18 ವರ್ಷದ ಒಳಗಿದ್ದು ಅವಳು ಕನ್ಸೆಂಟ್ ಸಮ್ಮತಿ ಕೊಟ್ಟರು ಕೂಡ ಅಪರಾಧ ಆಗುತ್ತಲ್ಲಿ. ಆಕೆ 18 ವರ್ಷದ ಒಳಗ್ ಒಂದು ದಿವಸ ಒಳಗಿದ್ದು ಹುಡುಗಿ ಇದ್ರು ಕೂಡ ಆಕೆಗೆ ಒಪ್ಪಿಗೆ ಕೊಡುವಂತ ಅರ್ಹತೆ ಇರೋದಿಲ್ಲ ಅನ್ನುವಂಥದ್ದು ಕಾನೂನು. ಆಕೆ 18 ವರ್ಷದ ಒಳಗಿರ್ತಕ್ಕಂಥ ಮಗು, ಅವಳಿಗೆ ತಿಳುವಳಿಕೆ ಇರೋದಿಲ್ಲ, ಆಕೆಗೆ ಆ ಪ್ರಕರಣದಿಂದ ಆ ಕೃತ್ಯದಿಂದ ಆಗುವ ತೀವ್ರತೆಗಳ ಅರಿವಿರೋದಿಲ್ಲ ಅವಳಿಗೆ. ಹಾಗಾಗಿ 18 ವರ್ಷದ ಒಳಗಿರ್ತಕ್ಕಂಥವಳು ಆಕೆ ಸಮ್ಮತಿಯಿಂದಾನೇ
ನಾನೇ ಹೋಗಿನಿ ಆ ಹುಡುಗನ ಜೊತೆ ಅಂತ ಹೇಳಿದ್ರು ಕೂಡ ಅಪರಾಧನೇ. ಅಪರಾಧನೆ ಅಂದ್ರೆ ಆ ಹುಡುಗ 18 ವರ್ಷದ ಒಳಗಿದ್ದವನಾದ್ರೂ ಸಹ ಅವನ ಮೇಲೆ ಪೋಕ್ಸೋ, ಅವನು ಇಲ್ಲ, ಅವನು ಬಾಲ ನ್ಯಾಯಮಂಡಳಿಗಳಿಗೆ ಅಲ್ಲಿ ಕಳಿಸ್ತಾರೆ, ಅವನು ಜೈಲ್ ಆಗಲ್ಲ. ಪ್ರಕರಣದ ತೀವ್ರತೆಗಳನ್ನ ನೋಡಿ ಪ್ರತಿಯೊಂದು ಜಿಲ್ಲೆಗಳಲ್ಲಿ ವಿಶೇಷ ನ್ಯಾಯಾಲಯಗಳು, ಮಕ್ಕಳ ನ್ಯಾಯಾಲಯಗಳು ಅಂತ ಮಾಡಿದ್ರು ಇತ್ತೀಚೆಗೆ. ವಿಶೇಷ ಮಕ್ಕಳ ನ್ಯಾಯಾಲಯಗಳು ಅಂತಂದ್ರೆ ಕೊಪ್ಪಳ, ಈಗೇನು ಕೊಪ್ಪಳದಲ್ಲಿ ಇರ್ತಕ್ಕಂತ ಜಿಲ್ಲಾ ಡಿಸ್ಟ್ರಿಕ್ಟ್ ಕೋರ್ಟ್ ಇದಾವಲ್ಲ ಅವುಗಳನ್ನ, ಆ ಮಕ್ಕಳ ಏನ್ 18 ವರ್ಷದ ಒಳಗಿರ್ತಕ್ಕಂತ ಮಕ್ಕಳು ಕೂಡ ಅಲ್ಲಿ ವಿಶೇಷ ಪ್ರಕರಣಗಳಂತೇಳಿ ಅದು ಅಲ್ಲೇ ಸೆಷನ್ ಕೋರ್ಟ್ ಅಲ್ಲೇ ನಡೀತವೆ. ಬಟ್ ಅವ ತಕ್ಷಣದಲ್ಲೇ ಅವ್ರ ಬಾಲ ನ್ಯಾಯಮಂಡಳಿಗೆ ಕಳಿಸಿರ್ತಾರೆ, ಅವ್ರನ್ನ ಅರೆಸ್ಟ್ ಮಾಡಲ್ಲ. ನಂತರ ಪ್ರಕರಣದ ತೀವ್ರತೆಗಳನ್ನ ಮತ್ತು ಆ ಪ್ರಕರಣದ ಬಗ್ಗೆ ಅವನಿಗೆ ಮಾಡಿರ್ತಕ್ಕಂಥ ಅಪರಾಧಿಗೆ ಎಷ್ಟು ಮಟ್ಟಿಗೆ ಅದ್ರ ತಿಳುವಳಿಕೆ ಇತ್ತು ಅನ್ನೋದ್ರ ಮೇಲೆ ಮುಂದೆ ಪ್ರಕರಣ ಅಂತಕ್ಕಂಥದ್ದು ನಮ್ಮ ವಿಶೇಷ ನ್ಯಾಯಾಲಯಗಳಿಗೆ ಟ್ರಾನ್ಸ್ಫರ್ ಆಗ್ತದೆ. ಈ ಪ್ರತಿ ಒಂದು ಸೆಕ್ಟರ್ ಅಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬರು ಕೆಲಸಗಾರರು ಇರ್ತಾರೆ, ಕಾರ್ಮಿಕರು ಇರ್ತಾರೆ. ಸೊ ಅವರು ಆರ್ಗನೈಸೇಷನ್ ವರ್ಕರ್ಸ್ ಇರ್ಬೋದು ಅಥವಾ ನಾನ್ ಆರ್ಗನೈಸೇಷನ್ ವರ್ಕರ್ಸ್ ಇರ್ಬೋದು. ಸೊ ಅಂಥವರಿಗೆ ತಾವು ಹೇಳಿರೋ ಹಾಗೆ ಈ ನೈತಿಕ ಶಿಕ್ಷಣ ಅಥವಾ ಈ ಪೋಕ್ಸೋ ಕಾಯ್ದೆ ಅಥವಾ ಈ ಲೈಂಗಿಕ ಶಿಕ್ಷಣದ ಬಗ್ಗೆ ಸರಿಯಾದ ಕಾನೂನಿನ ಅರಿವನ್ನ ಕೊಡೋದಾಗಿದ್ರೆ ಆಗ್ಬೇಕಾಗಿದೆ. ಪ್ರಯತ್ನಗಳು ನಡೀತಾ ಇದಾವೆ, ಆಗಿಲ್ಲ ಅಂತಲ್ಲ. ಕಾನೂನು ಸೇವಾ ಪ್ರಾಧಿಕಾರಿಗಳ ಮುಖಾಂತರ ಗ್ರಾಮೀಣ ಭಾಗಗಳಿಗೆ ಆ ಕಾನೂನನ್ನು ಮುಟ್ಟಿಸುವಂತ ಕೆಲಸ ಸಾಕಷ್ಟು ನಡೀತಾ ಇದೆ. ಹಂಗಿದ್ದಾಗೂ ಕೂಡ ಅಪರಾಧಗಳು ಆಗ್ತಾ ಇದೆ. ಈಗ ನಾವು ನೋಡ್ಕೊಂಡಿರೋ ಹಾಗೆ ಈಗ ಹಳ್ಳಿಗಳಲ್ಲಿ ಈ ಕೆಲ ಹೊಲದಲ್ಲಿ ಈ ಬುಡ್ಡಿ ಬಿಡಿಸೋದು ಅಂತಾರೆ, ಅಥವಾ ಈ ಹತ್ತಿ ಅಥವಾ ಈ ಕಳೆ ತೆಗೆಯೋದು, ಇಂಥವೆಲ್ಲ ಕೆಲಸಗಳಲ್ಲಿ ಸಾಮಾನ್ಯವಾಗಿ ಈ ಮಹಿಳೆಯರು ತಾಯಂದ್ರು ಕರ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಮಕ್ಕಳು ಕೂಡ ಜೊತೆಗೆ ಹೋಗ್ತಾ ಇರ್ತಾರೆ. ಸೊ ಅಲ್ಲಿ ಆಕ್ರಮಣವಾಗಿನೋ ಅಥವಾ ಮ್ಯೂಚುವಲ್ ಏನೋ ಒಂದು ಸಮಸ್ಯೆ ಅಥವಾ ತಪ್ಪಾಗಿರುತ್ತೆ ಅನ್ಕೊಳ್ಳೋಣ. ಸೊ ಅಲ್ಲಿ ಕೂಡ ಪೋಕ್ಸೋ ಅಂತಕ್ಕಂಥದ್ದು ಮುಖ್ಯವಾಗಿ ಅವಳು 18 ವರ್ಷದ ಒಳಗಿನ ಮಗಳಿದ್ದಾಳೆ, ಮಗ ಇದ್ದಾನೆ, ಅವನ ಮೇಲೆ ಲೈಂಗಿಕ ಕೃತ್ಯ ನಡೆದಿದೆ ಅನ್ನೋದಾದ್ರೆ ತಕ್ಷಣದಲ್ಲಿ ಪೋಕ್ಸೋ ಪ್ರಕರಣಗಳನ್ನ ಹಾಕಲಾಗ್ತದೆ. ಅವ್ರ ತಂದೆನೇ ಕೊಡ್ಬೇಕು, ತಾಯಿನೇ ಕೊಡ್ಬೇಕು, ಆ ಮಗಳೇ ಕೊಡ್ಬೇಕು ಅಂತ ಏನು ಅಲ್ಲ. ಗೊತ್ತಿರ್ತಕ್ಕಂತ ಯಾವ್ದಾದ್ರು ಸಾಮಾಜಿಕ ಸೇವಾ ಸಂಸ್ಥೆಗಳು ಕೂಡ ಆ ಪ್ರಕರಣಗಳನ್ನ ದಾಖಲಿಸ್ತಾ ಇದ್ದಾವೆ. ಸೊ ಒಂದ್ ರೀತಿ ಎಷ್ಟೋ ಯುವಕರು ಇವತ್ತು ನಾವು ಜೈಲಲ್ಲಿ ಸಾಮಾನ್ಯವಾಗಿ ಸರ್ವೇ ಸಾಮಾನ್ಯವಾಗಿ ಒಂದು ಸಮೀಕ್ಷೆಗಳ ಪ್ರಕಾರ ನೋಡೋದಾದ್ರೆ 25 ವರ್ಷದ ಒಳಗಿನ ಯುವಕರು ಪ್ರಕರಣಗಳೇ ಹೆಚ್ಚಿದೆ. ಹೆಂಗೆ ಅಂದ್ರೆ ಏನು ಈ ಪ್ರಕರಣ, ಈ ಕಾನೂನು ಏನಿದೆ ಮೇಡಮ್, ಈ ಕಾಯ್ದೆ ಏನಿದೆ, ಒಂದ್ ಕಡೆ ಎಲ್ಲೋ ದುರ್ಬಳಕೆ ಆಗ್ತಾ ಇದೆ ಅನ್ಸ್ತಾ ಇದೆ? ಇಲ್ಲ, ಆತರ ಆಗುವಂತ ಸಾಧ್ಯತೆಗಳು ಬಹಳ ಕಡಿಮೆ. ದುರ್ಬಳಕೆ ಆಗಲ್ಲ, ಅವನು ತಪ್ಪೇ ಮಾಡಿಲ್ಲ, ತಪ್ಪು ಮಾಡದಿರೋನು ಒಳಗೆ ಹಾಕ್ತಾರಂತ ಅಲ್ಲ, ಅವನಿಂದ ಕೃತ್ಯಗಳು ನಡೆದು ಬಿಟ್ಟಿರುತ್ತೆ. ಬಟ್ ಅದು ಅವನಿಗೆ ತಿಳುವಳಿಕೆ ಇಲ್ಲದೆ ಆಗಿರ್ಬೋದು, ಅಥವಾ ಹುಡುಗಿಗೆ ಅವಳಿಗೂ ಅದ್ರ ತಿಳುವಳಿಕೆ ಇಲ್ಲದೆ ಆಗಿರ್ಬೋದು. ಬಟ್ ಅವಳು 18 ವರ್ಷದ ಒಳಗಿರೋದ್ರಿಂದ ಎಷ್ಟೋ ಮಕ್ಕಳು ಗರ್ಭಿಣಿಯಾಗಿರ್ತಕ್ಕಂಥದ್ದು, ಅಬಾರ್ಷನ್ ಆಗುವಂತ ಸಂದರ್ಭಗಳಲ್ಲಿ ವೈದ್ಯರಿಂದ ನಮಗೆ ಮಾಹಿತಿ ಬಂದು ಆ ನಂತರದಲ್ಲಿ ಪ್ರಕರಣ ದಾಖಲಾಗುವಂತ ಕೃತ್ಯಗಳನ್ನು ನೋಡಿದಾಗ ಅವನಿಗೆ ಅದು ವಯಸ್ಸಿನ ಯಾವ್ದೋ ಒಂದು ಅಮಲ್ನಲ್ಲಿ ಅವನು ಮಾಡಿರ್ತಕ್ಕಂಥ ಕೃತ್ಯ ಆಗಿದ್ರು ಕೂಡ ಅಪರಾಧನೇ ಅವನು ಶಿಕ್ಷೆ ಅನುಭವಿಸಿದ. ಇವಾಗ ಒಂದು ಇನ್ಸಿಡೆಂಟ್ ಏನಂತಂದ್ರೆ, ಈಗ ಆಲ್ಮೋಸ್ಟ್ ಈಗ ಪೋಕ್ಸೋಗಳಲ್ಲಿ ಕೆಲವೊಂದು ವಿಧಗಳನ್ನ ತಾವು ಹೇಳಿಲ್ಲ ಅಂತಂದ್ರೆ, ಯಾವ್ಯಾವ ರೀತಿ ಕೃತ್ಯಗಳನ್ನ ಮಾಡಿದ್ರೆ ಪೋಕ್ಸೋ ಅಪ್ಲೈ ಆಗುತ್ತೆ? ಇವನ್ ಇನಸ್ ಅಂಡ್ ನಾನ್ ಇನಸ್ ಅಂತ ಕೆಲವೊಂದು ಸೆಕ್ಟರ್ಸ್ ಎರಡು ತರದ ಹೆಂಗೆ ಮೇಡಮ್? ಅದು ಸ್ವಲ್ಪ ಕೇವಲ ಹೆಣ್ಣು ಮಕ್ಕಳನ್ನ ಮುಟ್ಟುವಂತದ್ದು, ಮಾತಾಡಿಸುವಂತದ್ದು, ಆಕಿನ ಪುಸ್ಲಾಯಿಸಿ ಲೈಂಗಿಕ ಕ್ರಿಯೆಗೆ ಆಕೆಯನ್ನ ಕರೆಯುವಂತದ್ದು, ಒತ್ತಾಸೆ ಮಾಡ್ತಕ್ಕಂಥದ್ದು ಅವುಗಳು ಕೂಡ, ಮತ್ತು ಆಕೆ ಮೈ ಕೈಗಳನ್ನು ಮುಟ್ಟಿದ್ರು ಕೂಡ, ದೇಹದ ಯಾವುದೇ ಒಂದು ಭಾಗವನ್ನು ಮುಟ್ಟೋದು ಕೂಡ ಈ ಒಂದು ಪೋಕ್ಸೋ ಪ್ರಕರಣದಲ್ಲಿ ಅಪರಾಧ. 18 ವರ್ಷದ ಕೆಳಗಿರ್ತಕ್ಕಂತ ಒಬ್ಬ ವಿದ್ಯಾರ್ಥಿನಿ ಬಾಲಕಿಯನ್ನ ನೋಡುವ ದೃಷ್ಟಿಯಿಂದ ನೋಡಿದ್ರೆ ಸಹ ಪೋಕ್ಸೋ ಆಗುತ್ತಂತೀರಾ? ಹಿಂಗೆ ನೋಡುವ ದೃಷ್ಟಿ ಅದು ಎರಡೂ ಸಂದರ್ಭ ಸನ್ನಿವೇಶಗಳಿಗೆ ತಕ್ಕ ಹಾಗೆ, ಆ ವ್ಯಕ್ತಿಯ ವ್ಯಕ್ತಿತ್ವ, ಆ ಸಂದರ್ಭ ಸನ್ನಿವೇಶ, ಅವನು ಯಾವ ರೀತಿ ಆಕೆಯನ್ನ ನೋಡ್ದ ಮತ್ತು ಅಲ್ಲಿ ಏನಾಯ್ತು ಅನ್ನುವಂತ. ನಮ್ಮಲ್ಲಿ ಯಾವ್ದು ಆತರ ನೋಡ್ದ ಅನ್ನೋ ಕಾರಣಕ್ಕೋಸ್ಕರ ಪ್ರಕರಣಗಳು ದಾಖಲಾಗಿಲ್ಲ. ಬಟ್ ಅವನು ಆಕೆ ಮೈ ಕೈ ಮುಟ್ಟುವಂತದ್ದು, ಆ ಉದ್ದೇಶ ಇಟ್ಕೊಂಡು ಅವನು ಆಕಿನ ಇಂಟೆನ್ಷನ್ಲಿ ಮೈ ಕೈ ಮುಟ್ಟುವಂತದ್ದು, ಅದೆಲ್ಲ ಅಪರಾಧನೇ. ಈ ಬಾಲಕಿಯನ್ನ 18 ವರ್ಷದ ಒಳಗಿನ ಬಾಲಕಿಯನ್ನ ಒಂದು ವಿಕಾರ ದೃಷ್ಟಿಯಲ್ಲಿ ನೋಡುವುದಾಗ್ಲಿ ಅಥವಾ ಆ ಬಾಲಕಿಯ ದೈಹಿಕವಾಗಿ ನೋಡೋ ಮುಖಾಂತರ ಒಂದು ಚಿತ್ರಣವನ್ನ ಬಿಡಿಸುವುದಾಗ್ಲಿ ಅಥವಾ ಇಂಟೆನ್ಷನಲಿ ಸಡನ್ಲಿ ಅಂದ್ರೆ ಒಂದು ಆಕ್ಸಿಡೆಂಟಲ್ಲಿ ಮುಟ್ಟೋದು, ಈ ತರದೆಲ್ಲ ವಿಚಾರಗಳು ಪೋಕ್ಸೋ ಕಾಯ್ದೆಗೆ ಅನ್ವಯ ಆಗುತ್ತೆ ಅಂತ ಕೇಳಿದ್ವಿ. ಆಕ್ಸಿಡೆಂಟಲ್ ಅಂತಂದ್ರೆ ಈಗ ಬಸ್ ನಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತಾರೆ, ಸಡನ್ ಆಗಿ ಏನೋ ಆಯ್ತು, ಟಚ್ ಆಯ್ತು ಮಾಡ್ತು, ಅದು ಅಲ್ಲ. ಅವನಿಗೆ ಆ ಇಂಟೆನ್ಷನ್ ಇರಬೇಕು, ಮತ್ತೆ ಆಕೆಗೆ ಅದು ಗೊತ್ತಾಗ್ಬೇಕು, ಅವನಿಂದ ಹರ್ಟ್ ಆಗ್ತಾ ಇದೆ, ಅವನಿಂದ ತೊಂದರೆ ಆಗ್ತಾ ಇದೆ ಅಂತ ಅನಿಸಿದಾಗ, ಅವ್ನ ಇಂಟೆನ್ಷನ್ ಆಕಿನ ಮುಟ್ತಾ ಇದ್ದಾನೆ ಅಂತಂದಾಗ ಆಕೆ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಿಸಬಹುದು. ಒಂದು ವಿಚಾರ ಏನಂತಂದ್ರೆ, ಈಗ 18 ವರ್ಷದ ಒಳಗಿರುವ ವಿದ್ಯಾರ್ಥಿನಿಯನ್ನು
ಮ್ಯೂಚುವಲಿ ಒಂದು ಪ್ರೇಮ ಪ್ರಕರಣಗಳಲ್ಲಿ ಎಸ್ಕೇಪ್ ಆಗ್ಬಿಟ್ಟಿರ್ತಾರೆ. ಆದಂತ ಸಂದರ್ಭ ಒಂದು ದಿನ, ಈಗ 18 ವರ್ಷ ಪೂರ್ಣಗೊಳ್ಳಕ್ಕೆ ಒಂದ್ 2 ದಿನ ಕಡಿಮೆ ಇರುತ್ತೆ. ಸೊ ಹುಡುಗ ಅಥವಾ ಹುಡುಗನ ಕಡೆಯವರು ಹುಸಲಾಯಿಸಿನೋ ಅಥವಾ ಹುಡುಗಿನೇ ಇಲ್ಲ 2 ದಿನ ಕಳೆದ್ರೆ ನನಗೆ ವಯಸ್ಸು ಮುಗಿಯುತ್ತೆ, ಸಿ ನಾನು ಮ್ಯಾಚುರಿಟಿಗೆ ಬರ್ತೀನಿ ಮದುವೆ ಆಗೋಣ ಅಂತ ಕರ್ಕೊಂಡು ಹೋಗ್ತಾಳೆ ಅನ್ಕೊಳ್ಳೋಣ. ಸೊ ಹೋಗಿ 2 ದಿನ ಲೇಟರ್ ಅವ್ರು ಮದುವೆ ಆಗ್ತಾರೆ. ಮದುವೆ ಆಗಿ ರಿಟರ್ನ್ ಊರಿಗೆ ಬಂದ ನಂತರ ಅವ್ರ ಮೇಲೆ ಪೋಕ್ಸೋನ್ ಅಪ್ಲೈ ಆಗಲ್ಲ. ಹೆಂಗಾಗತ್ತಂದ್ರೆ ಅವಳು 363 ಕಿಡ್ನಾಪ್ ಆಗ್ಬಿಡ್ತಾಳ. ಅವಳು ಅಂಡರ್ 363 ಅಲ್ಲಿ ಕಿಡ್ನಾಪ್ ಆಗ್ಬಿಡ್ತಾಳ ಅವಳು. ಹಿಂದಿನ ದಿವಸನೇ ಕಿಡ್ನಾಪ್ ಆಗ್ಬಿಟ್ಟ ಮೇಲೆ ಅವನು ಅವನ ಜೊತೆ ಹೋಗ್ಬಿಟ್ಟಿರ್ತಾಳ. ಅಲ್ಲಿ ಅಲ್ಲಿಂದಾನೇ ಆಕ್ಟ್ ಚಾಲೂ ಆಗ್ಬಿಡುತ್ತ. ಅದು ಓಡಿ ಹೋದ ಅಪರಾಧ ಸ್ಟಾರ್ಟ್ ಆಗ್ಬಿಡ್ತು. ಇನ್ನು 2 ದಿವಸ ಮೊದ್ಲಿತ್ತು ಅವಳು. ಅವಳು ಆ ನಂತರ ನನಗೆ 18 ವರ್ಷ ಆಯ್ತು ಹಿಂಗಾಯ್ತು. ಅದು ನೆಕ್ಸ್ಟ್ ನಾವು ಎವಿಡೆನ್ಸ್ ಎಲ್ಲ ಆಗಿ ಆದ್ಮೇಲೆ ಅದೇನಾಗುತ್ತೋ ಗೊತ್ತಿಲ್ಲ. ಬಟ್ ಕಿಡ್ನಾಪ್ ಆದ ತಕ್ಷಣ ಇಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಆಗುತ್ತೆ. ಮಿಸ್ಸಿಂಗ್ ಕಂಪ್ಲೇಂಟ್ ಆದ ಟೈಮಲ್ಲಿ ಅವಳು 18 ವರ್ಷದ ಒಳಗಿದ್ರೆ ಮುಗಿದೋಯ್ತು, ಪೋಕ್ಸೋ ಪ್ರಕರಣ ಅಟ್ರಾಕ್ಟ್ ಆಗ್ಬಿಡುತ್ತೆ. ಹೆಂಗ್ ಹೋದ್ರು ಹೌದು, ಒಂದ್ ಹುಡುಗ ಆಕಿನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಯಾನ ಅಂತ ಅನ್ನೋದಾದ್ರೆ ನಮ್ಮಲ್ಲಿ ನಾವು ಮತ್ತೆ ಆಕಿ ಬಂದು ಆಕಿನ ಮೆಡಿಕಲ್ ಎಕ್ಸಾಮಿನೇಷನ್ ಒಳಪಡಿಸಿ ಆಕೆಯ ಸ್ಟೇಟ್ಮೆಂಟ್ ಗಳನ್ನ ನೋಡಿ ನಂತರ ಆಕೆ ಸ್ಟೇಟ್ಮೆಂಟ್ ಏನ್ ಹೇಳ್ತಾಳೆ ಅನ್ನೋದ್ರ ಮೇಲೆ ದೋಷಾರೋಪಣ ಪಟ್ಟಿ ಸಲ್ಲಿಸ್ತಾರೆ. ಅದ್ರ ನಂತರ ಕೋರ್ಟ್ ತೀರ್ಮಾನ ಮಾಡುತ್ತೆ, ಆಕಿನ ಮೆಡಿಕಲ್ ಎಕ್ಸಾಮಿನೇಷನ್ ಒಳಪಡಿಸಿ ಆ ಎಲ್ಲಾ ಸಾಕ್ಷ್ಯಾಧಾರಗಳನ್ನ ಅದಕ್ಕೆ ಉತ್ತರ ಹೇಳ್ಬೇಕು ಅದು ಆಗ ಏನಾಗಿತ್ತು ಅಂತಕ್ಕಂಥದ್ದು. ಬಟ್ 2 ದಿವಸ ಮೊದಲು ಅವಳು ಕಿಡ್ನಾಪ್ ಆದ್ರೆ ಇಮಿಡಿಯೇಟ್ಲಿ ನಾವು ಕೇಸ್ ರಿಜಿಸ್ಟರ್ ಅಂತೂ ಆಗ್ಬಿಟ್ಟಿರುತ್ತೆ. ಈ ತನಿಖಾ ಹಂತದಲ್ಲಿ ಪೊಲೀಸರ ತನಿಖಾ ಹಂತದಲ್ಲಿ ಹುಡುಗಿ ವಯಸ್ಸನ್ನ ಗುಪ್ತವಾಗಿ ಮುಚ್ಚಿಟ್ಟು ಪ್ರಕರಣ ದಾಖಲಿಸತಕ್ಕಂತ ವಿಚಾರಗಳೇನಾದ್ರೂ ಬರ್ತಾವ? ಆ ತರದ ವಿಚಾರಗಳು ಕಡಿಮೆ, ಬಹಳ ಕಡಿಮೆ. ಆಕೆ ವಯಸ್ಸಿನ ದಾಖಲಾತಿಗಳು ಅಂತಂದ್ರೆ ನಾವು ಶಾಲಾ ದಾಖಲಾತಿಗಳನ್ನ ಸಂಗ್ರಹಿಸ್ತೀವಿ. ಶಾಲೆಯಲ್ಲಿ ಆಕೆ ಶಾಲೆಗೆ ನೋಂದಣಿ ಮಾಡಿಕೊಂಡಿರ್ತಕ್ಕಂತ ಪ್ರವೇಶ ಅರ್ಜಿ ಇರುತ್ತಲ್ಲ ಅದು, ಮತ್ತು ಶಾಲಾ ದೃಢೀಕರಣ ಪ್ರಮಾಣ ಪತ್ರ ಮತ್ತು ಮೂಲ ನೋಂದಣಿ ಪುಸ್ತಕದ ದೃಢೀಕೃತ ನಕಲುಗಳು ಇರುತ್ತೆ, ಆ ದಾಖಲೆಗಳನ್ನು ತಗೊಳ್ತೀವಿ. ಮತ್ತೆ ಆಕೆ ಜನನ ಪ್ರಮಾಣ ಪತ್ರ ಇದ್ರೆ ಫಸ್ಟ್ ಪ್ರಿಫರೆನ್ಸ್ ಅದು ಕೊಡ್ತೀವಿ. ಅದು ಅದು ಅಷ್ಟ ಅಲ್ದೇನೆ ನಾವು ಮೆಡಿಕಲ್ ಇನ್ನು ಕೂಡ ಆಕೆಯ ಏಜ್ ಎಸ್ಟಿಮೇಷನ್ ಅನ್ನ ಏಜ್ ಎಸ್ಟಿಮೇಷನ್ ಮಾಡಿಸ್ತೀವಿ. ಅಕಸ್ಮಾತ್ ಆರೋಪಿ ಏನಾದ್ರೂ ಇಲ್ಲ, ಆಕಿ ಮೇಜರ್ ದಾಳ ಅಂತ ಆರೋಪಿ ಏನಾದ್ರೂ ಹೇಳ್ತಾನೆ ಅನ್ನೋದಾದ್ರೆ ಅದಕ್ಕೆ ಅವ್ನು ಪ್ರೂಫ್ ಕೊಡ್ಬೇಕಾಗತ್ತೆ. ಆಕಿ ಮೇಜರ್ ಇದ್ಲು ವಿತೌಟ್ ಪ್ರೂಫ್ ವಿ ಕಾಂಟ್ ಮೂವ್ ಎನಿ ಲೈಕ್ ಲೀಗಲಿ ಇಲ್ಲ. ಅವಳು ಮೈನರ್ ಇದ್ಲಂತಕ್ಕಂಥದ್ದನ್ನ ನಾವು ರುಜುವಾತು ಪಡಿಸುವಂತ ಜವಾಬ್ದಾರಿ ನಮ್ಮ ಮೇಲೆ ಇರುತ್ತೆ. ಪ್ರಾಸಿಕ್ಯೂಷನ್ ಇಂದು ಒಂದು ಮತ್ತು ತನಿಖಾಧಿಕಾರಿಗಳ ಜವಾಬ್ದಾರಿ ಫಸ್ಟ್ ಆಕೆ ಮೈನರ್ ಇದ್ಲು, ಆಕೆ ಮೇಲೆ ಅತ್ಯಾಚಾರ ಆಯ್ತು ಅನ್ನುವಂಥದ್ದನ್ನು ರುಜುವಾತು ಪಡಿಸಬೇಕು. ನಂತರ ಯಾವ ವ್ಯಕ್ತಿ ಅಂತಕ್ಕಂಥದ್ದನ್ನು ಅದು ಹಂತ ಹಂತವಾಗಿ ನಾವು ರುಜುವಾತು ಅದು ಅಂದ್ರೆ ಈಗ ಪೋಕ್ಸೋ ಪ್ರಕರಣ ದಾಖಲಾದ ತಕ್ಷಣನೇ ಶಿಕ್ಷೆ ವಿಧಿಸ್ತಾರ? ಹೆಂಗೆ ಇಲ್ಲ, ಅರೆಸ್ಟ್ ಆಗ್ತಾನೆ, ಪ್ರೊಸೆಸ್ ಎಲ್ಲ ಆಗುತ್ತೆ. ನಮಗೆ 60 ಡೇಸ್ ಅಲ್ಲಿ ಚಾರ್ಜ್ ಶೀಟ್ ಹಾಕ್ಬೇಕು ಅಂತ ಇರುತ್ತೆ ಪೊಲೀಸ್ ತನಿಖಾಧಿಕಾರಿಗಳಿಗೆ. 60 ದಿನದಲ್ಲಿ ಅವರು ಚಾರ್ಜ್ ಶೀಟ್ ದೋಷಾರೋಪಣ ಪಟ್ಟಿಯನ್ನು ಸಲ್ಲಿಸ್ತಾರೆ. ಎವಿಡೆನ್ಸ್ ಗೆ ಸಮನ್ಸ್ ಇಶ್ಯೂ ಆಗುತ್ತೆ, ಆಕೆ ಎವಿಡೆನ್ಸ್ ಹೇಳ್ತಾಳೆ. ನಂತರ ಅದಕ್ಕೆ ಪೂರಕವಾಗಿರ್ತಕ್ಕಂತ ಮೆಡಿಕಲ್ ಎವಿಡೆನ್ಸ್, ಏಜ್ ಪ್ರೂಫಿಗೆ ಸಂಬಂಧಪಟ್ಟಂತೆ ಮತ್ತು ತನಿಖಾಧಿಕಾರಿಗಳ ವರದಿಗಳನ್ನ ಹೀಗೆ ಹಂತವಾಗಿ ಕೋರ್ಟ್ ಪ್ರೊಸೆಸ್ ಎಲ್ಲ ನಡೆಯುತ್ತೆ. ತಕ್ಷಣದಲ್ಲಿ ಶಿಕ್ಷೆ ವಿಧಿಸಲ್ಲ. ಅಲ್ಲಿ ಕಂಡು ಬಂದಾಗ ಆರೋಪಿನೇ ಆಕೆ ಮೇಲೆ ಅತ್ಯಾಚಾರ ಮಾಡಿದ್ದ ಅನ್ನುವಂಥದ್ದನ್ನ ರುಜುವಾತಾದಾಗ ಕೋರ್ಟ್ ಪ್ರಿಸಂಪ್ಷನ್ ಆಕ್ಟ್ ಇದು ಅಂದ್ರೆ ಇದನ್ನ ಒಪ್ಪಲೇಬೇಕು ಅಂತಕ್ಕಂಥದ್ದು, ಈ ಕಾನೂನು ಅಂತಕ್ಕಂಥದ್ದು ಪ್ರಿಸಂಪ್ಷನ್ ಆಕ್ಟ್ ಅಂತ ಹೇಳ್ತೀವಿ ನಾವು. ಈ ಕಾನೂನಲ್ಲಿ ಏನ್ ಒಂದು ಹುಡುಗಿ ಇಂಥ ವ್ಯಕ್ತಿ ನನ್ನ ಮೇಲೆ ಅತ್ಯಾಚಾರ ಮಾಡ್ದ ಅಂತ ಹೇಳಿದ್ರೆ ಅದನ್ನ ಕೋರ್ಟ್ ನಂಬಬೇಕು ಅನ್ನುವಂಥದ್ದು. ಯಾರ್ಯಾರೋ ಯಾರೋ ಹೇಳಕ್ ಆಗಲ್ಲ, ಯಾರೋ ವ್ಯಕ್ತಿ. ಯಾಕೆ ನಾನು ಇದನ್ನ ಕೇಳಿದೆ ಅಂದ್ರೆ ಈಗ ಪೋಕ್ಸೋ ಅಂತಕ್ಕಂಥದ್ದು ಕಾಯ್ದೆ ದುರ್ಬಳಕೆ ಆಗ್ತಾ ಇದೆ ಅನ್ನೋ ಕೆಲವೊಂದು ವಿಚಾರಗಳಲ್ಲಿ ನನ್ನ ಪ್ರಕಾರ ದುರ್ಬಳಕೆ ಏನು ಆಗಲ್ಲ, ತಿಳುವಳಿಕೆ ಇಲ್ಲದೆ ಆಗುವಂತ ಪ್ರಕರಣಗಳು ಆಗ್ತವೆ ಅಂತ ಹೇಳ್ಬೋದು. ತಿಳುವಳಿಕೆ ಇಲ್ಲದೆ ದುರ್ಬಳಕೆ ಏನು ಆಗಲ್ಲ, ಹುಡುಗಿ ತಪ್ಪಿನಿಂದನೋ ಹುಡುಗನ ತಪ್ಪಿನಿಂದನೋ ಪ್ರಕರಣ ಆಗುತ್ತೆ. ಬಟ್ ಹುಡುಗ ಸಿಕ್ಕಾಕೊಳ್ತಾನೆ, ಎಲ್ಲೋ ಒಂದ್ ಕಡೆ ಹುಡುಗನೇ ಬಲಿ ಆಗ್ತಾರೆ. ಮತ್ತೆ ಹುಡುಗಿ ಸಫರ್ ಆಗ್ತಾಳಲ್ಲ, ಅವಳದ ಲೈಫ್ ಸೋಷಿಯಲ್ ಲೈಫ್ ಹೊರಟು ಹೋಗುತ್ತೆ, ಆಕೆ ಎಜುಕೇಶನ್ ಲೈಫ್ ಹಾಳಾಗಿ ಹೋಗುತ್ತೆ, ಮತ್ತ ಆಕೆ ಮುಂದೆ ಫ್ಯೂಚರ್ ಎಲ್ಲಾನು ಆಕೆ ಅದರಿಂದ ಸಫರ್ ಆಗ್ತಾಳೆ. ಒಂದ್ ಸಾರಿ ಒಂದ್ ಹೆಣ್ಣು ಹುಡುಗಿ ಅತ್ಯಾಚಾರಕ್ಕೆ ಒಳಗಾದ್ಲು ಅಂತಂದ್ರೆ ಅವಳು ಇಡೀ ಸಾಮಾಜಿಕ ಜೀವನ ಆಕೆ ಹಾಳಾಗಿ ಹೋಗುತ್ತೆ, ಮುಂದೆ ಫ್ಯೂಚರೇ ಇಲ್ಲ ಅಂತ ಅನ್ಸ್ಬಿಡುತ್ತೆ ಕೆಲವು ಸಾರಿ. ಎಲ್ಲೋ ಒಂದ್ ಕಡೆ ಅವ್ರು ಫ್ಯೂಚರ್ ಕಟ್ಕೊಳ್ಬೋದೇನೋ, ಬಹಳ ಕಷ್ಟ ಒಂದು ಮಗು ಅತ್ಯಾಚಾರಕ್ಕೆ ಒಂದು ಹುಡುಗಿ ಆತರ ಇರೋದ್ರಿಂದ ಇಬ್ರು ಸಫರ್ ಆಗ್ತಾರೆ. ಅದನ್ನ ತಡೆಗಟ್ಟಬೇಕು ಅನ್ನೋದೇ ಉದ್ದೇಶ, ಮೇನ್ ಮುಖ್ಯ ಉದ್ದೇಶನೇ ಪೋಕ್ಸೋದು. ಇತ್ತೀಚೆಗೆ ಯಾರನ್ನು ನಂಬೋದೇ ಕಷ್ಟ ಆಗ್ಬಿಟ್ಟಿದೆ, ಕಷ್ಟ ಆಗಿತ್ತು. ಈಗ ಗ್ರಾಮೀಣ ಭಾಗಗಳ ಆಗ್ಲಿ ಅಥವಾ ನಗರ ಭಾಗಗಳಾಗ್ಲಿ ಈ ಹಡದ ತಾಯಿ ಒಂದೊಂದ್ಸಾರಿ ಕೂಸನ್ನು ಕೂಡ ಬಿಟ್ಟು ಹೋಗಕ್ಕೆ ಹಿಂದೆ ಮುಂದೆ ನೋಡ್ತಕ್ಕಂಥ ಸಿಚುವೆಂಟ್ಸ್ ಎದುರಾಗಿದೆ. ಈ ತರದ್ದೆಲ್ಲ ನೋಡ್ತಾ ಇರ್ತಾರೆ, ತಮಗೆ ಅನುಭವ ಜಾಸ್ತಿ ಇರುತ್ತೆ, ದಿನ ಒಂದು ಪ್ರಕರಣಗಳನ್ನು ಕೇಳ್ತಾ ಇರ್ತೀರಿ, ಅದರ ಕುರಿತು ವಾದ ಮಾಡ್ತಾ ಇರ್ತೀರಿ.
ಒಟ್ಟಾರೆ ಸಮಾಜಕ್ಕೆ ಏನ್ ಸಂದೇಶ ಕೊಡ್ಬೇಕು ಅನ್ಕೊಂಡಿದ್ರಿ ಮೇಡಮ್, ಈ ತರದ ಸೂಕ್ಷ್ಮಾತಿ ಸೂಕ್ಷ್ಮ ಕೇಸ್ಗಳಲ್ಲಿ ನಾವು ಕಂಡ ಹಾಗೆ? ಇಲ್ಲಿ ಸಾಮಾಜಿಕವಾಗಿ ಕೆಲವೊಂದು ತಿಳುವಳಿಕೆಗಳು, ಪ್ರಬುದ್ಧತೆಗಳು ಬೇಕು ಅನ್ನುವಂಥದ್ದು. ಗಂಡು ಮಕ್ಕಳಿಗಾಗಿರ್ಬೋದು, ಹೆಣ್ಣು ಮಕ್ಕಳಿಗಾಗಿರ್ಬೋದು, ಇಬ್ಬರಿಗೆ ಅವರವರ ಜವಾಬ್ದಾರಿಗಳನ್ನು ತಿಳಿಸಬೇಕು ಅನ್ನುವಂಥದ್ದು. ಇದು ಏನೋ ಒಂದು ವ್ಯಕ್ತಿ ತನ್ನ ಚಟಕ್ಕೋಸ್ಕರ ಮಾಡುವಂಥದ್ದಲ್ಲ, ಅದರಿಂದ ಏನೆಲ್ಲ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಅನ್ನುವಂಥ ತಿಳುವಳಿಕೆಯನ್ನು ಜನರಿಗೆ ಬಂದರೆ ಇಂಥ ಪ್ರಕರಣಗಳನ್ನು ತಡೆಗಟ್ಟಬಹುದು. ಈ ನನಗೆ ಆ್ಯಕ್ಟಿಂದ ನಾವು ಎಷ್ಟು ಮಟ್ಟಿಗೆ ತಡೆಗಟ್ಟಕ್ಕೆ ಸಾಧ್ಯ ಆಯಿತಾ ಅನ್ನುವಂಥದ್ದಂತೂ ಯಕ್ಷ ಪ್ರಶ್ನೆ ಅದು. ನಮಗೆ ಶಿಕ್ಷೆಯನ್ನು ಮಾಡಿಸ್ತಾ ಇದ್ದೀವಿ ಅಂದ ಮಾತ್ರಕ್ಕೆ ಪ್ರಕರಣಗಳು ದಾಖಲಾಗ್ತಾ ಇಲ್ಲ ಅಂತ ಏನೂ ಇಲ್ಲ. ನಾನು 2016 ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಆಗಿಂದ ಇಲ್ಲಿವರೆಗೂ ಸಾಕಷ್ಟು ಪ್ರಕರಣಗಳಲ್ಲಿ ಶಿಕ್ಷೆ ಆಗ್ತಾ ಇದಾವೆ. ನಾವು ಪತ್ರಿಕಾ ಪ್ರಕಟಣೆ ಮಾಡ್ತಾ ಇದ್ದೀವಿ, ಜನರಿಗೆ ಅವೇರ್ನೆಸ್ ಬರಲಿ ಈ ತರದ ಪ್ರಕರಣಗಳು ಆದ್ರೆ ಅತ್ಯಾಚಾರ ಮಾಡಿರ್ತಕ್ಕಂಥ ವ್ಯಕ್ತಿಗೆ 20 ವರ್ಷಗಟ್ಟಲೆ ಶಿಕ್ಷೆ ಆಗುತ್ತೆ ಅನ್ನುವಂಥದ್ದು ಭಯ ಹುಟ್ಟಲಿ ಅನ್ನುವಂಥ ಉದ್ದೇಶಕ್ಕೆ ನಾವು ಪೇಪರ್ಗೆ ಹಾಕ್ಸೋದೆ ಆ ಉದ್ದೇಶಕ್ಕೆ ಹಾಕಿಸ್ತೀವಿ. ಹಂಗಿದ್ದಾಗೂ ಕೂಡ ಬಹಳಷ್ಟು ಜನ ಹೇಳ್ತಿರ್ತಾರೆ ಪೇಪರಲ್ಲಿ ನೋಡ್ತಾ ಇದ್ದೀವಿ ಅಂತ, ಬಟ್ ಪ್ರಕರಣಗಳು ದಾಖಲೆ ಆಗ್ತಾನೆ ಇದಾವೆ. ಅಂದ್ರೆ ಈಗ ಶಿಕ್ಷಣಸ್ತ್ರೇ ಒಂದೊಂದ್ ಸಾರಿ ದುಡುಕ್ತಾ ಇದಾರೆ ಅಂತ ಹೇಳ್ತಾ ಇದ್ದಾರೆ. ಶಿಕ್ಷಣ ಮತ್ತು ಅನಕ್ಷರತೆ ಸೈಕಿಕ್ ಮೈಂಡ್ಸ್ ಅಂತ ಹೇಳ್ಬೋದಾ, ಒಂದ್ ರೀತಿ ಮಾನಸಿಕ ಸ್ಥಿಮಿತತೆ ಕಳ್ಕೊಳ್ಳೋ ಆ ತರದ್ದು ನಮ್ಮಲ್ಲಿ. ಇನ್ನೊಂದೇನಂದ್ರೆ ಎಲ್ಲೋ ಬಲವಂತವಾಗಿ ಒಬ್ಬ ಅಪರಿಚಿತ ಹೆಣ್ಣು ಹುಡುಗಿನ ಕರ್ಕೊಂಡು ಹೋಗಿ ಅತ್ಯಾಚಾರ ಮಾಡಿದ್ರು ಅನ್ನುವಂತ ಪ್ರಕರಣಗಳು ಬಹಳ ರೇರ್. ಯಾವ್ದೋ ಒಂದು ಅಪರಿಚಿತ ಹುಡುಗಿ ಎಲ್ಲೋ ರಸ್ತೆಯಲ್ಲಿ ಹೋಗ್ತಾ ಇದ್ಲು, ಯಾರೋ ಕರ್ಕೊಂಡು ಹೋಗ್ಬಿಟ್ರು, ಆಕೆ ಮೇಲೆ ಯಾವನೋ ಕರ್ಕೊಂಡು ಹೋಗಿ ಅತ್ಯಾಚಾರ ಮಾಡ್ದ ಅನ್ನುವಂತ ಪ್ರಕರಣಗಳು ನಮ್ಮ ಭಾಗದಲ್ಲಿ ಬಹಳ ಕಡಿಮೆ. ಬಟ್ ಪರಿಚಯಸ್ಥ ಹುಡುಗನೇ ಆಕೆ ಎಷ್ಟೋ 4 ವರ್ಷದಿಂದ ಅಕ್ಕಪಕ್ಕದ ಮನೆಯವನು, ಪರಿಚಯಸ್ಥ, ಶಾಲೆಯಲ್ಲಿ ಜೊತೆಗೆ ಓದೋನು, ಕಾಲೇಜಲ್ಲಿ ಜೊತೆಗೆ ಓದೋನು, ಹೀಗೆ ಯಾರೋ ಒಬ್ಬ ಪರಿಚಯಸ್ಥ ವ್ಯಕ್ತಿಯಿಂದಾನೇ ಆಕೆ ಅತ್ಯಾಚಾರಕ್ಕೆ ಒಳಗಾಗ್ತಿರುವಂತದ್ದು ಕೂಡ ಆತಂಕದ ವಿಷಯ. ಪರಿಚಯಸ್ಥವರಿಂದಾನೇ ನಮಗೆ ಸಮಸ್ಯೆ ಜಾಸ್ತಿ ಇದೆ. ಹುಡುಗಿಯರು ಮಂದಾರ ಮಾಡ್ಕೊಂಡು ಅಷ್ಟು ಯಾವನೋ ಎಲ್ಲೋ ಕರ್ಕೊಂಡು ಹೋಗ್ಬಿಟ್ಟು ಮಾಡುವಂತದ್ದು, ಒಂದ್ ಹೆಣ್ಣು ಮಗಳನ್ನ ಅಷ್ಟು ಸುಲಭವಾಗಿ ಗಂಡು ಮಕ್ಕಳು ಮಾತಾಡ್ಸೋದಕ್ಕೆ ಆಕಿನ ಕರ್ಕೊಂಡು ಹೋಗೋದಕ್ಕೆ ಅಷ್ಟು ಸುಲಭ ಸಾಧ್ಯ ಇಲ್ಲ. ಸೊ ಒಂದ್ ರೀತಿ ಗಂಡು ಮಕ್ಕಳು ಆಕ್ಚುಲಿ ತಮ್ಮ ಪಾಡಿಗೆ ತಾವು ಇದ್ರೆ ಈ ಸಮಸ್ಯೆ ಬರೋದಿಲ್ಲ. ಅಂದ್ರೆ ಪರಿಚಯ ಆದಂತ ಎಲ್ಲ ಸಲಿಗೆ ಬೆಳೆದಂಗೆಲ್ಲ ಈ ರೀತಿ ಕೆಲವೊಬ್ರು ಮಿಸ್ ಯೂಸ್ ಮಾಡ್ಕೊಳಕ್ ನೋಡ್ತಾರೆ. ಹೆಂಗೂ ಪರಿಚಯ ಆದಾಳ ಅಂದ್ರೆ ಈಗ ಪೇರೆಂಟ್ಸ್ ಕೂಡ ಏನ್ ಮಾಡ್ತಾರೆ, ನಮ್ ಪಕ್ಕದ ಮನೆ ವ್ಯಕ್ತಿ ಅದಾನಂದ್ರೆ ಆತನ ಜೊತೆ ಮಗಳು ಮಾತಾಡ್ತಾ ಇದ್ದ ಅಂದ್ರೆ ಅನುಮಾನ ಪಡುವಂತ ಪ್ರಶ್ನೆ ಇರೋದಿಲ್ಲ. ಈ ಪಕ್ಕದ ಮನೆಯವರು ನಾವು ಒಂದೇ ಮನೆಯವ್ರ ತರ ನಡ್ಕೊಂಡಿವಿ ಅಂತ ಆ ತರದ ಸನ್ನಿವೇಶಗಳನ್ನ ನಾನು ನೋಡ್ತಿದ್ದೀನಿ. ಆ ವಿಶ್ವಾಸ ಇದ್ದಾಗ ಮೋಸ ಮಾಡುವಂತದ್ದು ಆ ತರ ಆಗುತ್ತೆ. ಅಲ್ಲಾದಾಗ ಮತ್ತೆ ಸಹಜವಾಗಿ ಆ ಪೇರೆಂಟ್ಸ್ಗೆ ಬೇಜಾರಾಗುತ್ತೆ, ಮಗು ಅಂತೂ ಸಫರ್ ಆಗುತ್ತೆ, ಹಾಗಾಗಿ ಪ್ರಕರಣಗಳು ಜಿದ್ದಾಜಿದ್ದಿ ಆಗ್ತವೆ, ನಂತರ ಶಿಕ್ಷೆ ಕೊಲೆಗಳು ಅದಕ್ಕೆ ಪ್ರಕರಣಗಳು ಆಗ್ತಾ ಇದಾವ. ಒಟ್ಟಾರೆ ಈ ಹಡೆದ ತಂದೆ ತಾಯಂದ್ರಿಗೆ ನೆಮ್ಮದಿ ಕೊಡಲ್ಲ ಇವರು, ಅದರಲ್ಲಿ ವಿಫಲರಾಗ್ತಾರೆ, ಸಮಾಜದಲ್ಲಿ ಗೌರವ ಹಾಳು ಮಾಡ್ಕೊಂಡು ಹಾಳಾಗುತ್ತೆ, ಮುಂದೆ ಅವರ ಜೀವನದ ಬಗ್ಗೆ ಅರಿವು ಇಟ್ಕೊಂಡಿರಲ್ಲ. ಸೊ ಇಂಥ ಎಜುಕೇಟೆಡ್ ಫೂಲ್ಸ್ ಅಂತ ಹೇಳ್ಬೋದಲ್ಲ ಕೆಲವೊಂದು ಕ್ಷೇತ್ರದ ಎಜುಕೇಟೆಡ್ ಫೂಲ್ಸ್ ಈ ರೀತಿ ಮಾಡೋದ್ರಿಂದ ಯಾರಿಗೂ ನೆಮ್ಮದಿ ಇರಲ್ಲ ಅಲ್ವಾ ಮೇಡಮ್? ಎಲ್ಲರಿಗೂ ನೆಮ್ಮದಿ, ಆ ಎರಡು ಕುಟುಂಬಗಳು ನೆಮ್ಮದಿ ಕಳ್ಕೊಳ್ಳುತ್ತೆ ಇದರಲ್ಲಿ. ಎರಡು ಕುಟುಂಬಗಳ ನೆಮ್ಮದಿ ಕಳ್ಕೊಳ್ಳುತ್ತೆ. ವಿಕ್ಟಿಮ್ ಕುಟುಂಬದವರು ಒಂದ್ ರೀತಿ ಸಫರ್ ಆಗ್ತಾರೆ. ಎಷ್ಟೋ ಸರಿ ತಾಯಂದ್ರು ತಂದೆ ಗೊಳೋ ಅಂತ ಅಳ್ತಿರ್ತಾರೆ ನನ್ನ ಹತ್ರ ಬಂದು, ಅವ್ರ ಜೊತೆಗೆ ಎಷ್ಟೋ ಸರಿ ನನ್ನ ಕಣ್ಣಲ್ಲಿ ನೀರು ಬರುತ್ತೆ, ಅವ್ರು ಹಂಗ ಹತ್ ಬಿಟ್ಟಿರ್ತಾರೆ. ಆ ಮಕ್ಕಳು ಕೆಲವು ಗೊತ್ತೇ ಇರಲ್ಲ ಏನಾಯ್ತು ತನ್ನ ಮೇಲೆ ಅಂತದೇ ಗೊತ್ತಿರಲ್ಲ. ಕೆಲವು ಮಕ್ಕಳು 4 ತಿಂಗಳನ್ನು 5 ತಿಂಗಳನ್ನು ಗರ್ಭಿಣಿಯಾಗಿರೋ ಆಗಿರ್ತಕ್ಕಂಥದ್ದು, ಆ ಹುಡುಗಿಗೆ ನನಗೆ ಅದು ಗೊತ್ತೇ ಆಗ್ಲಿಲ್ಲ ಅಂತ ಹೇಳೋದು, ತಾಯಿ ತಂದೆ ಗೊತ್ತಿಲ್ಲ, ನಿಜಕ್ಕೂ ಕೆಲವು ಸರಿ ನನಗೆ ಅದು ಹೇಗೆ ಸಾಧ್ಯ ಅಂತ ಅನ್ಸಿರುತ್ತೆ. ಅದು ಅವಳಿಗೆ ಹೊಟ್ಟೆ ನೋವು ಏನೋ ಅನ್ಕೊಂಡು ಹಾಸ್ಪಿಟ್ಲಿಗೆ ಹೋದ ನಂತರ ಆಕೆ ಗರ್ಭಿಣಿ ಅಂತ ಗೊತ್ತಾಗುತ್ತೆ, ಪೇರೆಂಟ್ಸ್ಗೆ ಅಂತೂ ಏನು ಗೊತ್ತಿರಲ್ಲ. ಅವಾಗ ಆ ಹುಡುಗಿ ಹೇಳಿದಾಗ ಈ ತರ ಘಟನೆ ಆಗಿದೆ ಅಂತ ಗೊತ್ತಾಗುತ್ತೆ. ಆ ಒಂದು ಕ್ಷಣಕ್ಕೋಸ್ಕರ ಇವೆಲ್ಲ ಆತಂಕ ಪಡುವಂತದ್ದು, ನಮ್ಮ ಸಾಮಾಜಿಕ ವ್ಯವಸ್ಥೆ ಯಾವ ಕಡೆ ಹೊರಟಿದೆ ಅನ್ನುವಂಥದ್ದು ಬಹಳಷ್ಟು ದುರಂತ ಇದು. ಅದಕ್ಕೆ ಅದನ್ನ ತಪ್ಪಿಸೋದಕ್ಕೆ ಇದು ಒಂದು ಒಳ್ಳೆ ಅಸ್ತ್ರ ಅಸ್ತ್ರ ಅದು ಆಗ್ಬಾರ್ದು. ಸಾಮಾಜಿಕ ವ್ಯವಸ್ಥೆಯನ್ನ ಹದಗೆಡಿಸದಂತೆ ತಡೆಯೋದಿಕ್ಕೆ ಪೋಕ್ಸೋ ಪ್ರಕರಣ, ಪೋಕ್ಸೋ ಕಾನೂನು ಅಂತಕ್ಕಂಥದ್ದು ಬಹಳಷ್ಟು ಸಹಾಯ ಮಾಡುತ್ತೆ. ಅದರದ್ದು ಸರಿಯಾದ ಬಳಕೆ ಆಗ್ಬೇಕು, ಸರಿಯಾದ ರೀತಿಯಲ್ಲಿ ಅದು ಎಲ್ಲಾ ಮಾಡ್ತಾ ಇದ್ದಾರೆ. ಇವಾಗ ಯಾರು ಅದ್ರ ಬಗ್ಗೆ ರಿಸ್ಕ್ ತಗೊಳ್ಳಲ್ಲ, ಪೊಲೀಸ್ ಆಫೀಸರ್ಸ್ಗೆ ಮಾಹಿತಿ ಬಂದ್ರೆ ತಕ್ಷಣ ಪ್ರಕರಣಗಳನ್ನು ದಾಖಲಿಸ್ತಾರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ದಾಖಲಿಸ್ತಾ ಇದ್ದಾರೆ. ಹಾಗಾಗಿ ಪ್ರಕರಣಗಳು ಹೆಚ್ಚೆಚ್ಚು ಪ್ರಕರಣಗಳು ಬೆಳಕಿಗೆ ಬರ್ತಾ ಇದಾವ. ಆದ್ರೆ ಈಗ ಪೋಕ್ಸೋ ಪ್ರಕರಣ ದಾಖಲಿಸಿಕೊಂಡು ಎಲ್ಲ ಹೋಸ್ಟೆಲ್ ಆಗಿದ್ದಾವ ಕೇಸಸ್, ಕೆಲವೊಂದು ಪ್ರತಿಕೂಲ ಸಾಕ್ಷಿಯನ್ನ ನುಡಿತಾರೆ ಕೆಲವು ಮಕ್ಕಳು. ಕಾರಣಗಳು ಏನು ಅಂದ್ರೆ ಕೆಲವು ಸರಿ ತಂದೆ ತಾಯಿ ಮಕ್ಕಳು ಎಲ್ಲ ಸೇರಿ ಏನೋ ಮಾಡ್ಕೊಂಡಿರ್ತಾರ ಅವರು, ಗೊತ್ತಿರಲ್ಲ. ಬಂದ ಮೇಲೆ ಕೋರ್ಟ್ ಹತ್ರ ಬಂದ್ಮೇಲೆ ಇಲ್ಲ ಆ ಹುಡುಗಿನ ಅವನೇ ಮದ್ವೆ ಆಗಿದ್ದಾನಂತಾನು,
ಮದುವೆ ಆಗ್ತಾನ ಅಂತ ಏನೋ ಮಾಡ್ ರಾಜಿ ಸಂಧಾನಗಳಿಗೆ ಅವಕಾಶನೇ ಇಲ್ಲ ಪೋಕ್ಸೋದಲ್ಲಿ. ನಾವು ರಾಜಿ ಆಗ್ತೀವಿ ಅನ್ನೋದಕ್ಕೆ ಅವಕಾಶ ಇರೋದಿಲ್ಲ. ಬಟ್ ಅವ್ರು ನಮಗೆ ಮೆಂಟಲಿ ಪ್ರಿಪೇರ್ ಆಗಿ ನನ್ನ ಹತ್ರ ಬಂದ್ಬಿಟ್ಟಿರ್ತಾರೆ, ಇಲ್ಲ ಮೇಡಮ್ ಅವ್ನ್ ಯಾರೇನೋ ಗೊತ್ತಿಲ್ಲ ನಂಗೆ ಏನು ಆಗಿಲ್ಲ ಅಂತ ನನ್ನ ಹತ್ರ ಹೇಳ್ತಾರೆ. ಅದೇ ರೀತಿ ಕೋರ್ಟ್ ಅಲ್ಲಿ ಸಾಕ್ಷಿ ಹೇಳೋದ್ರಿಂದ ಆರೋಪಿ ಬಿಡುಗಡೆ ಆಗ್ತಾನೆ. ಅಂದ್ರೆ ಇವಾಗ ಮೆಡಿಕಲ್ ಟೆಸ್ಟ್ ಎಲ್ಲ ಆಗಿರುತ್ತಲ್ಲ, ಮೆಡಿಕಲ್ ಟೆಸ್ಟ್ ಎಲ್ಲ ಇರುತ್ತೆ. ಮೆಡಿಕಲ್ ಟೆಸ್ಟ್ ಅಲ್ಲಿ ಯಾವುದು ಅಷ್ಟು ಸರಿಯಾದ ಸಾಕ್ಷ್ಯಾಧಾರಗಳು ಸಿಗುವ ಸಾಧ್ಯತೆಗಳು ಕಡಿಮೆ. ಹಂಗ ಸಾಕ್ಷ್ಯಾಧಾರಗಳು ಸಿಕ್ತು ಅಂದ್ರೆ ಮೆಡಿಕಲ್ ಎವಿಡೆನ್ಸ್ ಸಿಕ್ಕರೆ ಆಕೆ ಹೇಳದೆ ಇದ್ದಾಗೂ ಕೂಡ ಈ DNA ಆ ತರದ ರುಜುವಾತಾದಾಗ ಆರೋಪಿತರಿಗೆ ಶಿಕ್ಷೆ ಆಗ್ತಾ ಇದೆ, ಕೋರ್ಟ್ ಶಿಕ್ಷೆ ನೀಡ್ತಾ ಇದೆ. ಈಗ ಶಿಕ್ಷೆ ಅಂತಂದ್ರೆ ಯಾವ ಪ್ರಮಾಣದಲ್ಲಿ ಇರುತ್ತೆ ಮೇಡಮ್? ಪೋಕ್ಸೋ ಕಾಯ್ದೆ ಮಿನಿಮಮ್ 20 ಇಯರ್ಸ್ ಇದೆ ಸರ್. ಈಗ ಸದ್ಯ 10 ವರ್ಷ ಮಿನಿಮಮ್ ಡೆತ್ ಸೆಂಟೆನ್ಸ್ ವರೆಗೂ ಇದೆ. ಅಪ್ ಟು ಡೆತ್. ಹೌದು ಹೌದು, 20 ವರ್ಷದಿಂದ ಅತ್ಯಾಚಾರ ಮಾಡಿರ್ತಕ್ಕಂತ ಅತ್ಯಾಚಾರಿಗೆ 20 ವರ್ಷದಿಂದ ಅವನು ಆ ಪ್ರಕರಣದ ತೀವ್ರತೆಯನ್ನು ಆಧರಿಸಿ ಮಾನ್ಯ ನ್ಯಾಯಾಲಯಗಳು ಡೆತ್ ಸೆಂಟೆನ್ಸ್ ವರೆಗೆ ಕೊಡ್ತಾ ಇದಾವೆ. ನಮ್ಮಲ್ಲಿ ಕೂಡ ಒಂದು ಜೀವಾವಧಿ ಶಿಕ್ಷೆ ಆಯ್ತು ನಮ್ಮ ಕೋರ್ಟ್ ಅಲ್ಲಿ. ಹೌದು, ಒಂದು ಸುಮಾರು 60 ವರ್ಷದ ವ್ಯಕ್ತಿ ಒಬ್ನು, 57 60 ಇದ್ದವನು, ಒಂದು 14 ವರ್ಷದ ಮಗು ಮೇಲೆ ಅತ್ಯಾಚಾರ ಮಾಡಿದ್ದ. ಅವಳು ಗರ್ಭಿಣಿಯಾಗಿದ್ದು, ಅವಳಿಗೊಂದು ಮಗು ಆಯ್ತು. ಆ ತರದ ಪ್ರಕರಣಗಳಲ್ಲಿ ಜೀವಾವಧಿ ಶಿಕ್ಷೆ ಆಯ್ತು ನಮ್ಮಲ್ಲಿ. ಜೀವಾವಧಿ ಶಿಕ್ಷೆ ಅವರು ಅಲ್ಲ, ಜೀವಾವಧಿಗಿಂತ ಅದಕ್ಕಿಂತ ಕಡೆಗೆ ಕೊಟ್ಟರು ಕಡಿಮೆನೆ. ಯಾಕಂದ್ರೆ 57 60 ವಯಸ್ಸಲ್ಲಿ ಏನು ಅರಿಯದ ಕಂದಮ್ಮ 14 15 ವರ್ಷದ. ಅವರು ಕುಟುಂಬದ ಹಿನ್ನೆಲೆ ಸರಿ ಇರಲಿಲ್ಲ, ತಂದೆ ತಾಯಿ ಬೇರೆ, ತಂದೆಗೇನೋ ಅನಾರೋಗ್ಯ, ಪಾಪ ತಾಯಿ ಕೂಲಿ ಕೆಲಸಕ್ಕೆ ಹೋಗ್ತಿದ್ದು, ಈ ವ್ಯಕ್ತಿ ಮೇಲೆ ಅವರು ಬಿಟ್ಟು ಹೋಗ್ತಿದ್ರು ಮಗುನ. ಅವಕಾಶಗಳು ಸಿಗ್ತಾ ಇರ್ತವೆ. ಒಟ್ಟಾರೆ ಇದೆಲ್ಲ ಮೂಲ ಅಂತಂದ್ರೆ ವೈಜ್ಞಾನಿಕ ಸಮಸ್ಯೆ, ವೈಜ್ಞಾನಿಕ ಕಾರಣಗಳಂತಂದ್ರೆ ಮುಖ್ಯವಾಗಿ ಕಾನೂನಿನ ಅರಿವು ಕೊರತೆ, ತಿಳುವಳಿಕೆ ಬೇಕು, ಕಾನೂನಿನ ಬಗ್ಗೆ ಗೊತ್ತಿರಬೇಕು. ಸಂಬಂಧಗಳಲ್ಲಿ ಗಟ್ಟಿತನ ಇಲ್ಲ, ಇಲ್ಲ ಭ್ರಾತೃತ್ವ ಮತ್ತು ಪಿತೃತ್ವ. ಇವತ್ತು ನಮ್ಮಲ್ಲಿ ಏನಾಗಿದಾವೆ, ಅವಿಭಕ್ತ ಕುಟುಂಬಗಳು ಇಲ್ಲ, ಹಂಗಾಗಿ ಅಜ್ಜ ಅಜ್ಜಿ ಸೋದರ ಮಾವ ಸೋದರತ್ತೆ ಹಿಂಗ್ ಯಾರ್ಯಾರು ಇರ್ತಿದ್ರು ಮೊದಲು ಕುಟುಂಬಗಳಲ್ಲಿ, ಒಟ್ಟು ಕುಟುಂಬಗಳು ಇರ್ತಿತ್ತು. ಮಕ್ಕಳಿಗೆ ಏನೋ ಒಂದು ಪ್ರೊಟೆಕ್ಷನ್ ಫೀಲ್ ಇರ್ತಿತ್ತು ಯಾವಾಗ್ಲೂ. ಈಗ ಆ ತರದ ವಾತಾವರಣ, ಸಿಂಗಲ್ ಫ್ಯಾಮಿಲಿಗಳು, ಅಪ್ಪ ಅಮ್ಮ ಏನೋ ಕೂಲಿ ಕೆಲಸನೋ ನೌಕರಿನೋ ಏನೋ ಒಂದಂತ ಬ್ಯುಸಿ ಇದ್ದಾಗ ಮಕ್ಕಳ ಕಡೆ ಗಮನ ಕೊಡಕ್ ಆಗದೇನೆ ಈ ತರದ ಪ್ರಕರಣಗಳು. ಸಾಕಷ್ಟು ಪ್ರಕರಣಗಳನ್ನ ತಾವು ನೋಡಿದಿರಿ, ಬೇಯಿಸಿದ್ರಿ, ವಾದಗಳನ್ನು ಮಾಡಿದ್ರಿ, ತುಂಬಾ ಕೆಟ್ಟ ಪ್ರಕರಣಗಳು. ನಾನು ನೋಡಿದಾಗೆಲ್ಲ ಬಹಳಷ್ಟು ಬೇಜಾರಾಗುವಂತದ್ದು, ಏನಪ್ಪ ಈ ಮಕ್ಕಳು, ಆ ಮಕ್ಕಳ ಮುಖ ನೋಡಿದ್ರೆ ಬೇಜಾರಾಗ್ಬಿಡ್ರಿತ್ ನನಗೆ, ಅಯ್ಯೋ ಪಾಪಲ್ಲ ಈ ಹುಡುಗಿ ಅಂತ. ಕೆಲವೊಂದು ಹುಡುಗಿಯರು ಎಲ್ಲೋ ಒಬ್ರು ಜೋರ್ ಇರ್ತಾರೆ, ಏನೋ ಅವ್ರು ತಮ್ಮ ಲೈಫ್ ಅನ್ನ ಹೇಗೋ ತರ್ತಾರೇನೋ ಅಂತ ಅನಿಸುತ್ತೆ. ಇನ್ ಕೆಲವು ಮಕ್ಕಳು ಅವ್ರ ಮುಖ ನೋಡಕ್ಕೂ ಆಗಲ್ಲ, ಅಷ್ಟು ನೊಂದ್ಕೊಂಡ್ ಬಿಟ್ಟಿರ್ತವೆ ಪಾಪ ಮಕ್ಕಳು. ಗೊತ್ತಾಗಿರಲ್ಲ ಅವ್ರಿಗೆ ಏನ್ ಮಾಡಿದೆ ನಾನು ಅಂತಾನು ಗೊತ್ತಿರಲ್ಲ, ಏನಾಯ್ತು ನನ್ನ ಜೀವನದಲ್ಲಿ ಅಂತ ಗೊತ್ತಿರಲ್ಲ. ಹುಡುಗಿರ್ದು ಒಂದ್ ಕಡೆ ಆದ್ರೆ ಹುಡುಗರದು ಒಂಥರ ಸಮಸ್ಯೆ, ಹುಡುಗರದು ಒಂಥರಾನೆ ಪಾಪ. ಕೆಲವೊಂದು ಸಂದರ್ಭ ಹುಡುಗರ ಬಗ್ಗೆ ಹೇಳ್ಬೇಕು ಅನ್ನೋದಾದ್ರೆ ಬಹಳಷ್ಟು ಪ್ರಕರಣಗಳಲ್ಲಿ ಹುಡುಗರಿಗೆ ಗೊತ್ತೇ ಇರಲ್ಲ ನಾನು ಏನ್ ಮಾಡೀನಿ ಏನಾಗಿದೆ ಅಂತ. ಅವ್ನು ಅರೆಸ್ಟ್ ಆಗಿ ಬಂದಾಗೂ ನಾನು ಒಂದ್ಸರಿ ಗಮನಿಸ್ದಂಗೆ ನನ್ನ ಆಫೀಸ್ ಮುಂದ್ಗಡೆನೆ ಒಂದು ಇದು ಆರೋಪಿ ಕೂಡಿಸಿದ್ರು ಒಂದ್ಸರಿ. ಅವ್ನ್ ಪದೇ ಪದೇ ಪೊಲೀಸರಿಗೆ ಕೇಳ್ತಾ ಇದ್ದ, ನಾನು ಮಧ್ಯಾಹ್ನ ಅದು ವರ್ಕ್ ಇರ್ಲಿಲ್ಲ, ಕುತ್ಕೊಂಡಿದ್ದ ಆಫೀಸ್ ಅಲ್ಲಿ, ಸರ್ ನಾನು ಎಷ್ಟೊತ್ತಿಗೆ ಮನೆಗೆ ಹೋಗೋದು ಅಂತ. ಅವನಿಗೆ ಗೊತ್ತೇ ಇರಲ್ಲ, ತಡಿಯಪ್ಪ ಸ್ವಲ್ಪ ತಡಿ ಅಲ್ಲಿ ಹೋಗೋದೈತಿ ಹೋಗೋದೈತಿ ಅಂತ ಅವನಿಗೆ ಜೈಲಿಗೆ ಕರ್ಕೊಂಡು ಹೋದ್ರು. ಮಾರನೇ ದಿವಸ ಪೊಲೀಸ್ ಹೇಳ್ತಾ ಇದ್ದ, ಅವ್ನು ನನ್ನ ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿರ ಅಂತಿದ್ದ ಮೇಡಮ್, ಅವನಿಗೆ ಗೊತ್ತೇ ಇಲ್ಲ ಅವ್ನು ಪೋಕ್ಸೋ ಕೇಸಲ್ಲಿ ಒಳಗೆ ಬರ್ತೀನಿ ಅಂತ. ತಿಳುವಳಿಕೆನೇ ಇರಲ್ಲ ಪಾಪ ಅವಕ್ಕ, ಇದು ಏನು ಅಪರಾಧ, ನಾನು ಅವ್ನಿಗೆ ಲವ್ ಮಾಡೀನಿ, ಆಕೆ ಜೊತೆಗೆ ಅದೀನಿ, ಅದ್ರಲ್ಲಿ ಏನ್ ತಪ್ಪು ಅನ್ನುವಂತ ಮಟ್ಟಕ್ಕೆ ಕೊರತೆ ಇದೆ. ಅವ್ರಿಗೆ ತಿಳುವಳಿಕೆ ಇರೋದಿಲ್ಲ, ಇದು ಅಪರಾಧ ಅಂತಾನೆ ಗೊತ್ತಿರಲ್ಲ. ತಾವ್ ಹೇಳ್ದಾಗೆ ಈ ಪೋಕ್ಸೋ ಕಾಯ್ದೆ ಅಂತಕ್ಕಂತ ಒಂದೇನು ಕಠೋರಾತಿ ಕಠೋರ ಕಾಯ್ದೆ ಇದೆ, ಇದನ್ನ ತಡೆಗಟ್ಟಲು, ಸಾರಿ ಕ್ಷಮಿಸಿ, ಇದ್ರಲ್ಲಿ ಆಗ್ತಕ್ಕಂತ ಪ್ರಕರಣಗಳನ್ನ ಆದಷ್ಟು ಕಡಿಮೆ ಮಟ್ಟಕ್ಕೆ ತರಲು ಮತ್ತು ತಡೆಗಟ್ಟಲು ಮೇಡಮ್ ಜಿ ಅವರು ಹೇಳಿದ ಹಾಗೆ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ಆಗ್ಬೇಕು. 5ನೇ ತರಗತಿಯಿಂದ 7ನೇ ತರಗತಿಯವರೆಗೆ ಏನ್ ಬರ್ತಾ ಇದಾರೆ ಮಕ್ಕಳು, ಅಲ್ಲಿಂದನೇ ಈ ಒಂದು ನೀತಿ ಪಾಠ ಅಂತಕ್ಕಂಥದ್ದು ಪ್ರಾರಂಭ ಆಗ್ಬೇಕು. ಈ ಪೋಕ್ಸೋ ಪ್ರಕರಣ ಇದೆ ಅಂತಕ್ಕಂಥದ್ದು, ಪೋಕ್ಸೋ ಪ್ರಕರಣಗಳನ್ನು ಒಂದು ಡ್ರಾಮಾ ಟೈಪ್ ಮಕ್ಕಳಿಗೆ ಕೊಡ್ಬೇಕು. ಎಕ್ಸಾಕ್ಟ್ಲಿ, ಈ ತರದ ಮಾಡಿದ್ರೆ ಹಿಂಗಾಗತ್ತೆ, 18 ವರ್ಷ ಒಳಗಿದ್ರ ಈ ತರ ಆಗತ್ತೆ ಅನ್ನುವಂಥದ್ದು ಮಕ್ಕಳಿಗೆ ತಿಳುವಳಿಕೆ. ಅವಾಗೆಲ್ಲ ಬಯಲು ನಾಟಕಗಳು ಬರ್ತಿತ್ತು, ಬರ್ತಿತ್ತು, ಇವಾಗ ಯಾವ್ದು ಇಲ್ಲ. 10 ನಿಮಿಷ ಹಳ್ಳಿಗಳಲ್ಲಿ ಹೋಗೆಲ್ಲ ಊರು ಅಗಸಿ ಮುಂದೆ ಮಾಡ್ತಿದ್ರು, ಯಾವ ಕಡಿಮೆ ಆಗ್ಬಿಟ್ಟಿದ್ದ, ಯಾವ್ದು ಇಲ್ಲ ಅವೇರ್ನೆಸ್ ಅಂತ. ಆ ನಾಟಕಗಳ ಮೂಲಕನೇ ಕೆಲವು ಶಿಕ್ಷಣ ಕೊಡ್ತಾ ಇರುವಂತ ವ್ಯವಸ್ಥೆ ಆಗ್ತಿತ್ತು, ಇವತ್ತು ಅದು ಯಾವ್ದು ಇಲ್ಲ. ಆಮೇಲೆ ಚಲನಚಿತ್ರಗಳು ಕೂಡ ಎಷ್ಟೋ ಚಲನಚಿತ್ರಗಳಿಂದ ಒಂದೊಂದು ಸಂದೇಶ ಬರ್ತಿತ್ತು, ಏನೋ ಅದರಿಂದ ಏನೋ ಒಂದು ಪಾಠ ಕಲಿತಿದ್ರು ಹೆಣ್ಮಕ್ಳಾಗ್ಲಿ ಗಂಡು ಮಕ್ಳಾಗ್ಲಿ. ಇವತ್ತು ಅವು ಯಾವ ಇಲ್ಲ ಇಲ್ಲಿ. ಇವತ್ತು ಸಿನಿಮಾಗಳಲ್ಲಿ ಕೂಡ ಏನೋ ಒಂದು ಕೆಲವು ಚಿತ್ರಗಳು ಮತ್ತು ಮೊಬೈಲ್ ಬರ್ತಕ್ಕಂತ ಕೆಲವು ವಿಡಿಯೋಗಳೇ ಇನ್ಸ್ಪೈರ್ ಆಗ್ತಾ, ಅದರಿಂದಾನೇ ಮಕ್ಕಳು ಹಾಳಾಗ್ತಾ ಇದ್ದಾರೆ.
ಮಕ್ಕಳಿಗೆ ಯಾವ್ದನ್ನ ಎಷ್ಟು ಬಳಸಬೇಕು ಗೊತ್ತಿರಲ್ಲ, ಕೈಯಲ್ಲಿ ಮೊಬೈಲ್, ಎಲ್ಲ ಮಕ್ಕಳಿಗೂ ಕೈಯಲ್ಲಿ ಮೊಬೈಲ್ ಇರುತ್ತೆ. ಲೇಬರ್ ಸೆಕ್ಷನ್ ಅಲ್ಲಿ ಬಂದ್ರೆ ಕಾರ್ಮಿಕ ಇಲಾಖೆಯಿಂದ ಹಿಡ್ಕೊಂಡು ಶಿಕ್ಷಣ ಕ್ಷೇತ್ರ ಮತ್ತು ಮಕ್ಕಳ ಕಲ್ಯಾಣಗಳ ಕ್ಷೇತ್ರ ಏನಿದೆ ಇವೆಲ್ಲ ಕೈ ಜೋಡಿಸೋದ್ರಿಂದ ಪೋಕ್ಸೋ ಅಂತಕ್ಕಂಥದ್ದನ್ನ, ಆ ಕಾಯ್ದೆಯನ್ನ, ಆ ಕಾಯ್ದೆ ಒಳಗೆ ಸಿಲುಕ್ತಕ್ಕಂಥ ಪ್ರಕರಣಗಳನ್ನ ಅಥವಾ ಅದನ್ನ ಅತಿ ಕಡಿಮೆ ಮಟ್ಟದಲ್ಲಿ ತರಬಹುದು, ತೀವ್ರತೆಗಳನ್ನು ಕಡಿಮೆ ಆಗುವಂತ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬಹುದು. ತಮಗೆ ಗೊತ್ತಿರೋ ಹಾಗೆ ಬಹಳ ಮನಮಿಡಿಯುವ ಒಂದು ಸಣ್ಣ ಸಿಚುವೇಶನ್ ಹೇಳೋದಾದ್ರೆ, ಈ ಒಂದು ಪೋಕ್ಸೋ ಅಂತಕ್ಕಂಥ ಒಂದು 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 ಕಾಯ್ದೆಕ್ಕೊಳಗ ನಂತರ ಆ ಪ್ರಕರಣದಲ್ಲಿ ಸಿಲುಕಾಕೊಂಡ ನಂತರ ಫ್ಯಾಮಿಲಿಗಳು ದಿವಾಳಿ ಆಗ್ಬಿಟ್ಟಿರ್ತವೆ ಅಂತ ಕೇಳಿರ್ತವೆ. ಖಂಡಿತ, ಒಂದು ಸಣ್ಣದ ಒಂದು ಉದಾಹರಣೆ ಅಂದ್ರೆ ಇಷ್ಟೊಂದು ಪ್ರಕರಣಗಳು ನಮ್ಗೆ ಏನಪ್ಪ ಈ ಪ್ರಕರಣದಲ್ಲಿ ಏನೆಲ್ಲ ಆಗೋಯ್ತಲ್ಲ ಅಂತಕ್ಕಂಥದ್ದು. ಈ ಮಗು ಆಗ್ಬಿಟ್ಟಿರುತ್ತ ಅವಳಿಗೆ, ಆ ಮಗು ಕರ್ಕೊಂಡು ಬಂದ್ಬಿಡ್ತಾಳೆ ಈ ಕಡೆ, ಆ ಹುಡುಗ ಅವನು ಅದು ನಂದು ಅಂತ ಒಪ್ಕೊಳ್ಳಲ್ಲ, ಕೇಸ್ ನಡೆಯುತ್ತೆ, ಅವನಿಗೆ ಶಿಕ್ಷೆ ಆಗತ್ತೆ. ಆ ಹುಡುಗಿ ಆ ಮಗುನ್ ಕರ್ಕೊಂಡು ಹೋಗುವಂತದ್ದು, ಆ ಮಗುನ ಆಕೆ ಕರ್ಕೊಂಡು ಬರುವಾಗ್ಲೆಲ್ಲ, ಅದು ಸಣ್ಣ ಮಗು ಇರುತ್ತೆ, 14-13 ವರ್ಷದ ಹುಡುಗಿ ಇರ್ತಾಳ, ಆಕೊಂದು ಮಗುನ ಎತ್ಕೊಂಡು ಅಡ್ಡಾಡುವಾಗ ಆ ಮಗುನ್ ಭವಿಷ್ಯ ಏನು ಅನ್ನುವಂಥದ್ದು, ಮತ್ತು ಆ ಮಗುನ ಕರ್ಕೊಂಡು ಆ ಹುಡುಗಿಯ ಭವಿಷ್ಯ ಏನು ಅನ್ನುವಂಥದ್ದು ನಿಜಕ್ಕೂ ಏನು ತುಂಬಾ ನೋವಿನ ವಿಷಯಗಳು. ಅವನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಅವುಗಳಿಗೆ ಆ ಮಕ್ಕಳಿಗೆ ಏನಂತ ಹೇಳ್ಬೇಕು ಅನ್ಸ, ಅವ್ ಮುಗ್ಧವಾಗಿ ನೋಡ್ತಿರ್ತಾರ, ಅವ್ರಿಗೆ ಏನು ಗೊತ್ತಾಗ್ತಿರಲ್ಲ. ಪಾಪ, ಒಂದ್ ಮಗು ಬಂದ್ಬಿಟ್ಟಿರ್ತದ ಪಕ್ಕದಲ್ಲಿ, ಅವ್ಗ ಗೊತ್ತೇ ಇರಲ್ಲ ಆ ಮಗು ನನ್ಗೆ ಯಾವ ತಪ್ಪಿನಿಂದ ನನಗೆ ಈ ಮಗು ಬಂತು. ಬಟ್ ನಮ್ ಸೊಸೈಟಿ ಅವ್ರಿಗೆ ಟ್ರೀಟ್ ಮಾಡೋದು ಹಾಗೆ, ಆಕಿಗೆ ಒಂದ್ ಮಗು ಆಗ್ಬಿಡ್ತು, ಮದ್ವೆನೆ ಇಲ್ಲ ಅನ್ನುವಂತ ಮಗು ಹುಡುಗಿ, ಅದ ನಮ್ಮ ದೃಷ್ಟಿಯೊಳಗ ಆಯ್ಕೊ ಹೆಣ್ಮಗಳು ಅನ್ಕೊಂಡ್ಬಿಡ್ತೀವಿ ಹೊರಗೆ ಯಾರೋ ನೋಡುವಾಗ. ಬಟ್ ಅದು 18 ವರ್ಷದ ಒಳಗೆ ಇರ್ತಕ್ಕಂಥದ್ದು ಅವಳಿಗೆ ಅದ್ರ ತೀವ್ರತೆ ಗೊತ್ತಿಲ್ಲ, ಏನಾಗುತ್ತೆ ಗೊತ್ತಿಲ್ಲ. ಆಕೆಗೆ ಕುಟುಂಬದಲ್ಲಿ ಆಕೆ ಹತ್ರ ಸೇಫ್ ಇರಲ್ಲ ಕೆಲವು ಸಾರಿ. ಹೆಚ್ಚು ಪ್ರಕರಣಗಳು ನನಗನ್ಸಿದ ಮಟ್ಟಿಗೆ ಪೋಕ್ಸೋ ಪ್ರಕರಣಗಳು ಹೆಂಗ ಯಾವ ಮಕ್ಕಳು ಅದಕ್ಕೆ ಬಲಿಪಶು ಆಗ್ತಾರೆ ಅಂತಂದ್ರೆ, ಸಿಂಗಲ್ ಪೇರೆಂಟ್ಸ್ ಇರುವಂತವು ಕೆಲವು ಆಗಿರುವಂತದ್ ನನ್ನ ಗಮನಕ್ಕೆ ಬರೋ, ತಾಯಿ ಬಿಟ್ಟು ಹೋಗ್ಬಿಟ್ಟಿರುವಂತದ್ದು, ವಿಚ್ಛೇದನ ಪಡ್ಕೊಂಡಿರ್ತಕ್ಕಂಥದ್ದು, ಆಕಿನ್ನೆಲ್ಲೋ ಇರೋದು, ತಂದೆ ಇನ್ನೆಲ್ಲೋ ಇರೋದು, ಅಂತ ಪ್ರಕರಣಗಳಲ್ಲಿ ಕೂಡ ಹೆಚ್ಚು ವಿಕ್ಟಿಮ್ಗಳನ್ನ ನಾನು ಗಮನಿಸಿದ ಹಾಗೆ, ಅವಳಿಗೆ ಏನೋ ಕೌಟುಂಬಿಕ ಭದ್ರತೆ ಇಲ್ಲ ಅನ್ನುವಂಥದ್ದು, ಕೌಟುಂಬಿಕ ಭದ್ರತೆಗಳು ಇಲ್ಲದೆ ಇರುವಂತ ಮಕ್ಕಳು ಕೂಡ ಈ ಒಂದು ಪ್ರಕರಣಗಳಲ್ಲಿ ಸಿಕ್ಕಾಕೊಳ್ಳುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಮಕ್ಕಳಿಗೆ ಅದ್ರ ಒಂದು ತಿಳುವಳಿಕೆ ಇಲ್ದೇನೆ ಅವು ಸಿಕ್ಕ ಹಾಕೊಳ್ಳುವಂತದ್ದು, ಅದರ ಕಷ್ಟ ಅನುಭವಿಸುವಂತದ್ದು ನೋಡಿದಾಗ ನಿಜಕ್ಕೂ ನಮಗೆಲ್ಲ ನನ್ನ ಎಲ್ಲಾ ಪ್ರಕರಣಗಳಲ್ಲೂ ನನಗೆ ಯಾವಾಗ್ಲೂ ಒಂದು ವಿಷಾದ ತುಂಬಿಕೊಂಡಿರುತ್ತೆ. ಆ ಪ್ರಕರಣ ಮುಗಿಸಿ ಬರೋವರೆಗೂ ಅಯ್ಯೋ ಪಾಪಲ್ಲ ಅನಿಸ್ತಿರುತ್ತ ಹುಡುಗಿ ನೋಡಿದ್ರೆ. ಆಕ್ಚುಲಿ ಈಗ ಸ್ಪೆಷಲ್ ಪಿ ಪಿ ಆಗಿ ತಾವು ಈ ಒಂದು ಸ್ಪೆಷಲ್ಲಿ ಈ ಪೋಕ್ಸೋ ಪ್ರಕರಣಗಳಲ್ಲಿ ತಾವು ವಾದ ಮಾಡ್ತಾ ಇದ್ರಿ. ದಿನಂಪ್ರತಿ ಈ ಪೋಕ್ಸೋ ವಾದ ಪೋಕ್ಸೋ ಇವೆಲ್ಲ ಪ್ರತಿಯೊಂದು ವಿಕ್ಟಿಮ್ಸ್ನು ಅವ್ರು ಇವರೆಲ್ಲ ನೋಡಿ ಹೆಂಗ ಅನ್ಸಿರುತ್ತೆ ಮೇಡಮ್? ಅಟ್ಲೀಸ್ಟ್ ಮನೆಗೆ ಬರೋವರೆಗೂ ಸಮಾಧಾನ ಇರುತ್ತೆ. ಮನೆಗೆ ಬರೋವರೆಗೂ ನನಗೆ ಎಷ್ಟೋ ಸಾರಿ ಮನೆಗೆ ಬಂದ್ಮೇಲೂ ನನ್ನ ಕೇಸ್ ನನ್ನ ತಲೆಯಲ್ಲೇ ಬಂದಿರುತ್ತೆ. ಮನೆಗೆ ಬಂದಾಗ ಕೆಲವೊಂದು ಪ್ರಕರಣಗಳಲ್ಲಿ ಮಕ್ಕಳು ಅವ್ರು ತಮ್ಮ ಫೀಲಿಂಗ್ಸ್ಗಳನ್ನು ನನ್ನ ಹತ್ರ ನನ್ನ ತಾಯಿ ನೀವು ಅಂತ ಹೇಳ್ಕೊಳ್ತಾರೆ ಎಷ್ಟೋ ಸರಿ ಮಕ್ಕಳು. ಆ ಮಕ್ಕಳು ಹೇಳುವಾಗ ಯಾಕಮ್ಮ ಹಿಂಗೆಲ್ಲ ಆಯಿತು ಅಂತಂದರೆ, ಹಿಂಗೆ ನನಗೆ ಅಮ್ಮ ಚೆನ್ನಾಗಿ ನೋಡ್ತಿರ್ಲಿಲ್ಲ, ಅಮ್ಮ ಇರಲಿಲ್ಲ, ಆ ಥರ ಹೇಳಿದಾಗ ನಂಗೆ ಭಾಳ ನೋವಾಗುತ್ತೆ. ಅಪ್ಪ ಕುಡಿತಿದ್ದ, ಯಾವಾಗಲೂ ಅಪ್ಪ ಕುಡಿದು ಅಪ್ಪ ಅಮ್ಮ ಯಾವಾಗಲೂ ಜಗಳಾಡ್ತಿದ್ರು, ಹಂಗಾಗಿ ನಂಗೆ ಬೇಜಾರಾಗ್ತಿತ್ತು. ಅವ್ನು ನನ್ನ ಫ್ರೆಂಡ್ ಇದ್ದ, ಅವನ ಹತ್ರ ನಾನು ಶೇರ್ ಮಾಡ್ಕೊಳ್ತಾ ಇದ್ದೆ, ಹಂಗಾಗಿ ಅವನ ಕರದಲ್ಲೆಲ್ಲ ಹೋಗ್ಬಿಟ್ಟೆ ನಾನು, ಈ ತರ ಆಯ್ತು ಅಂತ ಕೆಲವು ಮಕ್ಕಳು ಹೇಳ್ತಾರೆ. ಅಲ್ಲಿ ತಂದೆ ತಾಯಿ ಹತ್ರ ಒಂದು ಕೌಟುಂಬಿಕ ಭದ್ರತೆ ಇಲ್ದಾಗ ಮಕ್ಕಳು ಬೇರೆ ಇನ್ನೆಲ್ಲೋ ಹುಡುಕೋಕ್ ಹೋಗಿ ಈ ತರ ಇನ್ನೊಂದು ಗಂಡ ಅಂತ ಒಳಗಾಗಿ. ಪ್ರತಿಯೊಬ್ಬ ತಂದೆ ತಾಯಿಂದ್ರು ಮಕ್ಕಳ ದೊಡ್ಡ ಜವಾಬ್ದಾರಿ, ಬಹಳ ದೊಡ್ಡ ಜವಾಬ್ದಾರಿ ಮಕ್ಕಳಿಗೋಸ್ಕರ. ನಾವು ಅಂತಕ್ಕಂಥದ್ದನ್ನ ಅರ್ಥ ಮಾಡಿಕೊಂಡು ಒಂದು ಸಾಂಸ್ಕೃತಿಕವಾಗಿ ಅವರಿಗೆ ಒಳ್ಳೆಯ ಒಂದು ಶಿಕ್ಷಣ ಕೊಡುವ ಮುಖಾಂತರ ಭದ್ರತೆಯನ್ನು ಕೊಡ್ಬೇಕು. ಮುಖ್ಯ ಕೊಡುವಂಥದ್ದು ಮಕ್ಕಳಲ್ಲಿ ಒಂದು ಫೀಲ್ ಬರ್ಬೇಕು, ನನ್ನ ಅಪ್ಪ ಅಮ್ಮ ನನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ, ನಾನು ಖುಷಿಯಾಗಿದ್ದೀನಿ ಅನ್ನುವಂಥದ್ದು ಮಕ್ಕಳಿಗೆ ಬೇಕು. ಅದು ಕೆಲವು ಮಕ್ಕಳು ಎಂತ ಪರಿಸ್ಥಿತಿಯಲ್ಲೂ ಸ್ಟ್ರಾಂಗ್ ಇರ್ತಾರೆ, ನನ್ನ ಬದುಕು ನಾನು ಹೇಗೆ ಬೆಳಿಬೇಕು ಅನ್ನುವಂಥದ್ದು. ಬಟ್ ಎಲ್ಲ ಮಕ್ಕಳು ಹಂಗಲ್ಲ, ಅವು ಪ್ರೀತಿ ಬೇಕು ನನಗೆ, ನಾನು ಚೆನ್ನಾಗಿ ನೋಡ್ಕೊಳ್ಬೇಕು, ನನ್ನನ್ನು ಯಾರು ಮನೆಯಲ್ಲಿ ಪ್ರೀತಿಸ್ತಾ ಇಲ್ಲ ಅನ್ನುವಂಥದ್ದು ಮಕ್ಕಳು ಯಾವುದೋ ಒಂದು ದಾರಿಗೆ ಹೋಗಿ ತಪ್ಪಾಗುವಂಥದ್ದು. ಈ ಕೆಲವೊಂದ್ ಸರಿ ಏನಾಗುತ್ತೆ ಅಂತಂದ್ರೆ ಪ್ರಕರಣ ದಾಖಲಿಸೋಕೋಸ್ಕರ ಸ್ಟೇಷನ್ ಮೆಟ್ಲು ಹತ್ತಿರ್ತಾರೆ. ಸೊ ಆ ಸಂದರ್ಭಗಳಲ್ಲಿ ಏನಾಗುತ್ತೆ, ಹಣದ ಆಮಿಷ ಆ ತರದ ಸಮಸ್ಯೆಗಳು ಬಂದಾಗ
ಒಂದ್ ಕಡೆ ಎಲ್ಲೋ ಬ್ಲಾಕ್ ಮೇಲ್ ಇಟ್ಟಿನೂ ನಡೆದಿದ್ದಿರತಕ್ಕಂತ ಉದಾಹರಣೆ ಕೇಳಿ ಆ ತರದ್ದು ನಮ್ಮ ಗಮನಕ್ಕೆ ಬರಲ್ಲ. ನಮ್ಮ ಗಮನಕ್ಕೆ ಬರೋದು ಯಾವಾಗ ಅಂದ್ರೆ ಚಾರ್ಜ್ ಶೀಟ್ ಪ್ರಕರಣ ದಾಖಲೆ ಆಗಿಬಿಟ್ಟು ಆಲ್ರೆಡಿ ಆರೋಪಿ ಜೈಲ್ ಒಳಗೆ ಇರ್ತಾನೆ, ವಿಕ್ಟಿಮ್ ಪೇರೆಂಟ್ಸ್ ಕಡೆ ಇರ್ತಾಳೆ ಅಥವಾ ಬಾಲ ಮಂದಿರದಲ್ಲಿ ಇರ್ತಾಳೆ. ಆಕೆ ಬಂದಾಗ ನಮಗೆ ಪ್ರಕರಣ ಗೊತ್ತಾಗುತ್ತೆ. ಅಲ್ಲಿವರೆಗೂ ನಮಗೆ ಗೊತ್ತಿರಲ್ಲ. ಬಾಳ ಅಂದ್ರೆ ಅವ್ನ್ ಬೇಲ್ ಹಾಕೊಂಡಿದ್ರೆ ಒಂದು ಎಫ್ಐಆರ್ ಸ್ಟೇಜ್ ಅಲ್ಲಿ ಒಂದ್ ಸಿ ಡಿ ತರಿಸ್ಕೊಳ್ತೀವಿ, ಅವಾಗ ನಮಗ್ ಪ್ರಕರಣದ ಬಗ್ಗೆ ಗೊತ್ತಾಗಿರುತ್ತಷ್ಟೇ. ಅವುಗಳು ಹೊರಗೆ ಏನ್ ನಡೆಯಿತು ಅಂತ ಗೊತ್ತಾಗಲ್ಲ ನಮಗೆ. ಸೊ ಹೊರಗಡೆ ಬಂದಿರತಕ್ಕಂತ ಎಷ್ಟೋ ಯುವಕರು, ವಿದ್ಯಾರ್ಥಿಗಳು, ತಂದೆ ಅಂದ್ರು, ಎಷ್ಟೋ ಜನ ಇವತ್ತು ಅಲ್ಲಿ ಕಂಬಿ ಅಣಿಸ್ತಾ ಇದಾರೆ. ದುಡುಕಿ ಒಂದು ಸೆಕೆಂಡ್ ತಾವು ದುಡುಕಿರ್ತಕ್ಕಂತ ಆ ಸ್ಥಿತಿ ಲೈಫ್ ಲಾಂಗ್ ಅವ್ರನ್ನ ಅಲ್ಲಿ ನರಳಿಸಕ್ಕ ಇಡೀ ಬದುಕನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ. 20 ವರ್ಷ ಅಂದ್ರೆ ಅವನು 20-25 ವರ್ಷದವನ್ ಹೋದ್ರೆ ಅವ್ನ 40-45 ವರ್ಷ ಹೊರಗ್ ಬರ್ತಾನಂದ್ರೆ ಅವ್ನ ಲೈಫ್ ಉಳಿದಿರಲ್ಲ. ಪಾಪ ಅದ್ರ ಬಗ್ಗೆ ಆ ತಂದೆ ತಾಯಿ ಗೊತ್ತಿರಲ್ಲ, ಮಕ್ಕಳಿಗೆ ಗೊತ್ತಿರಂಗಿಲ್ಲ ನಾನು ಇಂಥದ್ರಲ್ಲಿ ಸಿಕ್ಕ ಹಾಕೊಂಡಿನಿ ಅಂತ. ಅದೆಲ್ಲ ನಾವು ಒಂದ್ಸರಿ ತಾಯಿಯಾಗಿ ಯೋಚನೆ ಮಾಡಿದಾಗ ಅಯ್ಯೋ ಆ ಮಕ್ಳು ಹಂಗಾದ್ರೆ ಆ ತಾಯಿ ಎಷ್ಟೋ ಅಳ್ತಿರ್ತಾರೆ ಕೋರ್ಟ್ ಹತ್ರ. ಈ ಹುಡುಗಿ ತಾಯಿ ಹುಡುಗಿ ತಂದೆದ್ ಒಂಥರ ಆತಂಕ ಇದ್ರೆ ಹುಡುಗನ ತಂದೆ ತಾಯಿ ಎಲ್ಲೋ ನಿಂತ್ಕೊಂಡು ಅಳ್ತಿರ್ತಾರೆ. ನಾನು ಹೋಗ್ಬಾಗ ಬರ್ಬಾಗ ನೋಡ್ತಿರ್ತೀನಿ ಯಾರು ಅಳ್ತಾ ಇದಾರಲ್ಲ ಅಂದ್ರೆ ಹುಡುಗನ ತಂದೆ ತಾಯಿ ಹೇಳ್ತಿರ್ತಾರಲ್ಲಿ, ನನಗೊಂಥರ ಅನ್ಸುತ್ತೆ ಅಯ್ಯೋ ಪಾಪ ಅವಕ್ಕೇನು ಗೊತ್ತೇ ಇರಲ್ಲ. ಅಷ್ಟೊಂದು ತೀವ್ರತರವಾಗಿರ್ತಕ್ಕಂತ ಪರಿಣಾಮಗಳನ್ನ ಬೀರ್ತಾ ಇದೆ ಅದು. ಅದರ ತೀವ್ರತೆಗೆ ಹೆದರ್ಕೊಂಡಾದ್ರೂ ಪೋಕ್ಸೋ ಪ್ರಕರಣಗಳನ್ನು ಕಡಿಮೆ ಮಾಡುವಂತದ್ದಾಗಬೇಕು, ಅದರ ಅವೇರ್ನೆಸ್ ಆಗಬೇಕಾಗಿದೆ ಜನರಿಗೆ. ಸೊ 2012-24 ನಡೀತಾ ಇದೆ, 12 ವರ್ಷಗಳಲ್ಲಿ ಸಾಕಷ್ಟು ಸಾವಿರಾರು ಪ್ರಕರಣಗಳಾಗಿದೆ ರಾಜ್ಯಾದ್ಯಂತ ಬೇಕಾದಷ್ಟು. ನೋಡ್ತಾ ಇದ್ರೆ ವೀಕ್ಷಕರೇ, ಪೋಕ್ಸೋ ಕಾಯ್ದೆ ಕುರಿತು ಯುವಕ ಮತ್ತು ಯುವತಿಯರಲ್ಲಿ ಒಂದು ಅವೇರ್ನೆಸ್ ಮೂಡಿಸಲು ನಮ್ಮ ಕೊಪ್ಪಳದ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರ್ತಕ್ಕಂಥ ಶ್ರೀಮತಿ ಗೌರಮ್ಮ ಎಲ್ ದೇಸಾಯ್ ಅವರ ಜೊತೆಗೆ ಇಷ್ಟೊತ್ತು ಸಂದರ್ಶನವನ್ನು ನೋಡಿದ್ದೀರಿ. ಸೊ ನೋಡಿದಕ್ಕಿಂತ ಹೆಚ್ಚು ತಾವು ಇದರಲ್ಲಿ ಎಷ್ಟು ತಿಳ್ಕೊಳ್ತೀರಿ ಅನ್ನೋದು ನಮ್ಮ ಸಂದರ್ಶನ ಸಾರ್ಥಕ ಆಗುತ್ತೆ ಅಂತ ಹೇಳಿ. ಏನಂದ್ರೆ ಯಾವುದೋ ಒಂದು ಹುಡುಗಿಯರು ತಮ್ಮ ಸೇಫ್ಟಿಗೋಸ್ಕರ ಹುಡುಗನ ಸಹಾಯಕ್ಕೆ ಹೋಗಿರ್ತಾರೆ ಕೆಲವು ಸಾರಿ, ಬಟ್ ಹುಡುಗ ಅವನಿಗೆ ಗೊತ್ತಿಲ್ಲದ ಅವ್ನು ಸಹಾಯ ಮಾಡೋ ಉದ್ದೇಶಕ್ಕೆ ಹೋದಾಗೂ ನಂತರ ಈ ಜಾಲದಲ್ಲಿ ಸಿಕ್ಕಾಕೊಂಡ್ಬಿಡ್ತಾನೆ, ಜಾಲದಲ್ಲಿ ಸಿಕ್ಕಾಕೊಂಡ್ ಬಿಡ್ತಾನ. ಬಟ್ ಹುಡುಗಿ ಉದ್ದೇಶ ಇರೋದಿಲ್ಲ ಅವಳಿಗೆ, ಅವ್ನು ಸಿಕ್ಕಾಕ್ಸ್ಬೇಕಂತ ಉದ್ದೇಶ ಅವಳಿಗೆ ಇರಲ್ಲ. ಬಟ್ ಮುಂದೆ ಸಂದರ್ಭ ಸನ್ನಿವೇಶಗಳಲ್ಲಿ ಅವ್ನು ಸಿಕ್ಕಾಕೊಳ್ತಾನೆ. ಅಲ್ಲ ಮೇಡಮ್, ಆಕ್ಚುಲಿ ಆ ಟೈಮ್ ದಾಟಿದ್ಮೇಲೆ ಒಂದ್ ಕಮಿಟ್ ಅಂತ ಬರುತ್ತೆ, ಇಲ್ಲ ನಾವು ಪರಸ್ಪರ ಪ್ರೀತಿಸ್ತಾ ಇದ್ವಿ, ಒಂದು ವರ್ಷಗಳ ನಂತರ ನಾವು ಕಂಪ್ಲೀಟ್ ಮದುವೆ ಆಗ್ತೀವಿ ಅಂತಕ್ಕಂಥದ್ದು ಒಂದು ರಾಜಿ ಅನ್ನೋದು ಏನಾದ್ರೂ ಬಂದಾಗ ಅವರು ಹೊರಗಡೆ ಏನಾದ್ರೂ ಮಾಡ್ಬೋದು. ಆ ತರ ಮಾಡಿದಾಗ ಅವರು ಮದ್ವೆ ಮಾಡ್ಕೊಳ್ತೀವಿ ನಾವು ಅನ್ನೋದನ್ನ ಕೋರ್ಟ್ ಹೊರಗಡೆ ಏನಾದ್ರೂ ಮಾಡಿ, ಬಟ್ ನಮ್ಮಲ್ಲಿ ಅದಕ್ಕೆ ಒಂದು ಅವಕಾಶ ಇಲ್ಲ, ನಮ್ಮಲ್ಲಿ ಅವಕಾಶ ಇಲ್ಲ. ಅವನು ರೇಪ್ ಮಾಡೋಣ ಅನ್ನೋ ಕಾರಣಕ್ಕೆ ಅವನಿಗೆ ಯಾಕಿನ ಮದ್ವೆ ಮಾಡ್ಕೊಡ್ಬೇಕು ಅನ್ನುವಂಥದ್ ವ್ಯವಸ್ಥೆಗೆ ನಮ್ಮಲ್ಲಿ ಒಪ್ಪಿಗೆ ಇಲ್ಲ. ಅವರು ನಾವು ರಾಜಿ ಮಾಡ್ಕೊಂಡಿವಿ ಅನ್ನೋದಕ್ಕಿಲ್ಲ, ಅವ್ರು ತಾವೇನೋ ಹಂಗ್ ಮಾಡ್ಕೊಳ್ತೀವಿ ಅನ್ನೋದಾದ್ರೆ ಬಂದು ನಮ್ಮ ಹತ್ರ ಮಾತ್ರ ಅವ್ರು ಇಲ್ಲ ಮೇಡಮ್ ಏನು ಆಗೇ ಇಲ್ಲ ಅಂತ ಹೇಳ್ತಾರೆ, ಅವಾಗಾಯ್ತು ಹೇಳ್ರಿ ಅಂತ ನಾವು ಕೋರ್ಟ್ ಹತ್ರ ಹೇಳಿಸ್ಕೊತೀವಿ. ಯಾವುದೇ ಪ್ರಕರಣಗಳಲ್ಲಿ ನಾನು ಹೆಂಗಿರ್ತೀನಿ, ಕಣ್ಣು ಮುಚ್ಕೊಂಡೇ ಇರ್ತೀನಿ, ಆ ಹುಡುಗಿ ಏನ್ ಹೇಳ್ತಾಳೋ ಅದನ್ನ ನಾನು ಕೋರ್ಟಿಗೆ ಹೇಳಿಸ್ತೀನಿ. ಅಂದ್ರೆ ಆ ಹುಡುಗಿಯ ಹೇಳಿಕೆ ಆಧಾರದ ಮೇಲೆ ಅವನ ಭವಿಷ್ಯ ನಿರ್ಧಾರ, ಎರಡು ಕುಟುಂಬ ಮತ್ತು ಹುಡುಗನ ಭವಿಷ್ಯ ನಿರ್ಧಾರ ಆಕೆ ಹೇಳಿಕೆ ಆಧಾರದ ಮೇಲೆ. ಆಕ್ಚುಲಿ ಹುಡುಗಿಯರ ಅರ್ಥ ಮಾಡ್ಕೋಬೇಕು ಬಾಳ ಇದನ್ನ. ಸೊ ಯಾವ ಟೈಮಲ್ಲಿ ಯಾರಿಗೆ ಸಲಹೆ ಕೊಡ್ಬೇಕು, ತಂದೆ ತಾಯಿಗಳಿಗೆ ಎಷ್ಟು ಪ್ರೀತಿ ಕೊಡ್ಬೇಕು, ಯಾವ ರೀತಿ ಯಾವ ಜೀವನದಲ್ಲಿ ನಾವು ಒಂದು ಮುಂದಿನ ಕನಸುಗಳನ್ನ ಹೆಂಗೆ ಈಡೇರಿಸ್ಕೋಬೇಕು ಅಂತಂದ್ರೆ ಹೆಂಗೆ ಇರ್ಬೇಕು ಅಂತ ಹೇಳಿ ಇದ್ದೇ ಇರ್ತಾರೆ. ಸೊ ಹೋಗಿ ಹೋಗಿ ಬಲಿಯಾಗಿ ಆ ಹೆಣ್ಮಕ್ಳ ಕುಟುಂಬದವ್ರಿಗೂ ಒಂದು ಗೌರವ ಕಳಂಕ ತರ್ತಕ್ಕಂಥ ಸಮಸ್ಯೆಗಳು ಎದುರಾಗ್ತವೆ. ಎಸ್, ತುಂಬ ಥ್ಯಾಂಕ್ ಯು ಮೇಡಮ್, ಭಾಳ ಖುಷಿ ಆಯಿತು ಹೋಗ್ತೋ ಕಾಯ್ದೆ ಕುರಿತು ಅರಿವು ಕೊಟ್ಟಿರತಕ್ಕಂಥ ತಮಗೆ. ಥ್ಯಾಂಕ್ ಯು.